Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 18/7/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀತಿ ಆಯೋಗದ ಒಂದು ವರದಿ ಏನ್ ಹೇಳ್ತಾ ಇದೆ ನೋಡ್ರಿ, 13.5 ಕೋಟಿ ಜನನ ನಾವೇನ್ ಮಾಡಿದ್ವಿ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಲಿಫ್ಟ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದ್ರೆ ನಾವ್ ಇಲ್ಲಿ ಏನಂತ ಕರಿಬಹುದು ಅಂದ್ರೆ ಬಹು ಆಯಾಮದ ಬಡತನ ಅಂತ ಕರಿಬಹುದು. ಈ ಬಹು ಆಯಾಮದ ಬಡತನದಿಂದ ನೋಡ್ರಿ ಎಷ್ಟಪ್ಪ ಅಂದ್ರೆ 13.5 ಕೋಟಿ ಜನರನ್ನ ಈಗ ಹೊರಗಡೆ ಇಟ್ಟಿದ್ದಾರೆ ನೋಡ್ರಿ. ಈ ವರದಿಯನ್ನ ನೋಡೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ, ಮೊನ್ನೆ ಒಂದೇನಂದ್ರೆ ಈ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಮತ್ತೆ ಏನಪ್ಪ ಅಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಏನ್ ಬಂದಿತ್ತು ಅಂದ್ರೆ ಒಂದು ವರದಿ ಬಂದಿತ್ತು. ಸೊ ನೋಡ್ರಿ, ಅವ್ರು ಯಾವ್ದ್ರ ಅಂಡರ್ ವರದಿಯನ್ನ ಮಾಡಿದ್ರಪ್ಪ ಅಂದ್ರೆ ಆಕ್ಸ್ಫರ್ಡ್ ಪಾವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಇಂಡೆಕ್ಸ್ ಅಂತೇಳಿ ಇದ್ರ ಮೇಲೆ ಅದನ್ನ ವರದಿಯನ್ನ ಮಾಡಿದ್ರು. ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಕಳೆದ 15 ವರ್ಷದಲ್ಲಿ ನೋಡ್ರಿ 2005 ಮತ್ತೆ 2006 2019 ಮತ್ತೆ 2021 ನಡುವೆ ನೋಡ್ರಿ ಭಾರತ ಎಷ್ಟು ಜನರನ್ನ ಏನಪ್ಪ ಅಂದ್ರೆ ಈ ಒಂದು ಬಹು ಆಯಾಮದ ಬಡತನದಿಂದ ಹೊರಗಡೆ ಇಟ್ಟಿದೆ ಅಂದ್ರೆ 415 ಮಿಲಿಯನ್, ಅಥವಾ ನಾವೇನಂತ ಕರಿಬಹುದು ಅಂದ್ರೆ 41.5 ಕೋಟಿ ಜನರನ್ನ ಏನ್ ಮಾಡಿದೆ ಅಂದ್ರೆ ಬಡತನದಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಇದು ಯಾರು ವರದಿ ಮಾಡಿದ್ರಪ್ಪ ಅಂದ್ರೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ನಾವು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಈ ವರದಿಯನ್ನ ಮಾಡಿದ್ರು. ಹಾಗಾಗಿ ನೋಡ್ರಿ, ನೀತಿ ಆಯೋಗನ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಾವು ಈ ವರದಿಯನ್ನು ನೆನಪಿಟ್ಕೊಳ್ಳೋದು ಕೂಡ ನಮ್ಗೆ ಇಲ್ಲಿ ಏನಂದ್ರೆ ಅನುಕೂಲಕರವಾಗುತ್ತೆ. ಹಾಗಾದ್ರೆ ಈ ಬಹು ಆಯಾಮದ ಬಡತನ ಅಂದ್ರೇನು, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದ್ರೆ ಏನಂದ್ರೆ, ನೋಡ್ರಿ ವಿಶ್ವ ಬ್ಯಾಂಕ್ ಅಂತ ನಾವೇನ್ ಕರಿತೀವಿ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ನಾವೇನ್ ಕರಿತೀವಲ್ಲ, ಈ ವಿಶ್ವ ಬ್ಯಾಂಕಿನ ಪ್ರಕಾರ ನೋಡ್ರಿ ಬಹು ಆಯಾಮದ ಬಡತನವನ್ನ ಏನ್ ಅಂತ ಡಿಸೈಡ್ ಮಾಡ್ತಾರೆ ಅಂದ್ರೆ, ಒಂದು ದೇಶದಲ್ಲಿ ಎಷ್ಟು ಜನ ಮನೆಗಳಿಗೆ, ನಂಬರ್ ಆಫ್ ಹೌಸ್ ಹೋಲ್ಡ್ಸ್, ಅಲ್ಲಿ ನೋಡ್ರಿ ಶೇಕಡ ಎಷ್ಟು ಜನ ಮನೆಗಳಿಗೆ ಏನಪ್ಪ ಅಂದ್ರೆ ಈ ಮೂರು ಸೇವೆಗಳು ಇನ್ನೂ ಸಿಕ್ಕಿಲ್ಲ, ಅದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಹು ಆಯಾಮದ ಬಡತನವನ್ನ ಅಳಿತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವೆಲ್ಲ ಮೂರು ಸೇವೆಗಳಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಬರುವಂತ ಸೇವೆ ಯಾವ್ದಪ್ಪ ಅಂದ್ರೆ ಎಜುಕೇಶನ್, ಶಿಕ್ಷಣ ಇರ್ಬೋದು. ಶಿಕ್ಷಣ ಫಸ್ಟ್ ಸೇವೆ ಬರುತ್ತೆ. ಈ ಸೇವೆಯಿಂದ ಎಷ್ಟು ಶೇಕಡದಷ್ಟು ಜನರು ಏನಪ್ಪ ಅಂದ್ರೆ ವಂಚಿತರಾಗಿದ್ದಾರೆ ಅವರು. ಜೊತೆಗೆ ಏನಪ್ಪ ಅಂದ್ರೆ ಮಾನಿಟರಿ ಪಾವರ್ಟಿ. ಸೊ ನೋಡ್ರಿ, ಇಲ್ಲಿ ಮಾನಿಟರಿ ಪಾವರ್ಟಿ ಅಂದ್ರೆ ಈ ಒಂದು ಬಡತನ ಏನಿದೆ, ಎಸ್ಪೆಷಲಿ ಹಣದಿಂದ ಕೊರತೆ ಉಂಟಾಗಿರುವಂತಹ ಬಡತನ ಏನಿದೆ, ಈ ಒಂದು ಬಡತನ ಎಷ್ಟಿಗಿದೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್, ಅಂದ್ರೆ ಮೂಲ ಸೌಕರ್ಯ ಸೇವೆಗಳು ಎಷ್ಟು ಜನಕ್ಕೆ ಸಿಕ್ಕಿಲ್ಲ. ಅಂದ್ರೆ ಒಂದು ದೇಶದಲ್ಲಿ ಎಷ್ಟು ಶೇಕಡ ಜನರಿಗೆ ಏನಪ್ಪ ಅಂದ್ರೆ ಈ ಮೂರು ಸೇವೆಗಳು, ಶಿಕ್ಷಣ, ಬಡತನ ಮತ್ತೆ ಏನಪ್ಪ ಅಂದ್ರೆ ಮೂಲ ಸೌಕರ್ಯದ ಸೇವೆಗಳು ಸಿಕ್ಕಿಲ್ಲಲ್ಲ, ಅದರ ಒಂದು ವಿಧದ ಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಒಂದು ಬೇಸಿಸ್ ಅನ್ನ ಇಟ್ಕೊಂಡು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಬಹು ಆಯಾಮದ ಬಡತನವನ್ನ ಡಿಫೈನ್ ಮಾಡ್ತಾರೆ. ಈಗ ನೋಡ್ರಿ, ಒಂದು ದೇಶದಲ್ಲಿ ಏನಪ್ಪ ಅಂದ್ರೆ 90% ಜನರಿಗೆ ಶಿಕ್ಷಣ ಸಿಕ್ಕಿದ್ದಿಲ್ಲ, 70% ಜನರಿಗೆ ಏನಪ್ಪ ಅಂದ್ರೆ ಇನ್ನು ಬಡತನದಲ್ಲಿ ಇದ್ರು, ಇನ್ನು 60% ಜನರಿಗೆ ಏನಪ್ಪ ಅಂದ್ರೆ ಅಲ್ಲಿ ಈ ಮೂಲ ಸೌಕರ್ಯಗಳ ಕೊರತೆ ಇತ್ತಂದ್ರೆ ಅಲ್ಲಿ ಬಹು ಆಯಾಮದ ಬಡತನ ಏನಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ರಿ, ಇಲ್ಲಿ ಬಹು ಆಯಾಮದ ಬಡತನ ಅಂದ್ರೆ ಆ ದೇಶದಲ್ಲಿ ಎಷ್ಟು ಶೇಕಡ ಎಷ್ಟು ಮನೆಗಳಿಗೆ ಏನಪ್ಪ ಅಂದ್ರೆ ಈ ಒಂದು ಮೂರು ಸೇವೆಗಳಿಂದ ವಂಚಿತರಾಗಿದೆ. ಯಾವೆಲ್ಲ ಮೂರು ಸೇವೆಗಳಂದ್ರೆ, ಶಿಕ್ಷಣದಿಂದ ಎಷ್ಟು ಮನೆಗಳು ವಂಚಿತವಾಗಿದ್ದಾವೆ, ಬಡತನದಿಂದ ಶೇಕಡ ಎಷ್ಟು ಮನೆಗಳು ವಂಚಿತವಾಗಿದ್ದಾವೆ, ಜೊತೆಗೆ ಈ ಒಂದು ಮೂಲ ಸೌಕರ್ಯ ಸೇವೆಗಳಿಂದ ಎಷ್ಟು ಜನ ಎಷ್ಟು ಮನೆಗಳು ವಂಚಿತವಾಗಿದ್ದಾವೆ, ಇದರ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮದ ಬಡತನವನ್ನ ವಿಶ್ವ ಬ್ಯಾಂಕ್ನವರು ಡಿಫೈನ್ ಅನ್ನ ಮಾಡ್ತಾರೆ. ಭಾರತದಲ್ಲಿ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಡಿಕ್ಲೈನ್ ಆಗಿದೆ. ಯಾವುದು ಬಹು ಆಯಾಮದ ಬಡತನದಲ್ಲಿ ನೋಡಿದ ನೋಡ್ರಿ, ಆಲ್ಮೋಸ್ಟ್ ಏನಪ್ಪ ಅಂದ್ರೆ 9.89% ಅಷ್ಟು ಏನಪ್ಪ ಅಂದ್ರೆ ಬಹು ಆಯಾಮದ ಬಡತನ ಇಲ್ಲಿ ಕಮ್ಮಿ ಆಗಿದೆ. ಎಸ್ಪೆಷಲಿ ನಾವು ನೋಡೋದಾದ್ರೆ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಅಂದ್ರೆ 2015-16 ನೋಡ್ರಿ ಅದು 24.85% ಬಹು ಆಯಾಮದ ಬಡತನ ಇದ್ದರೆ, ಅದು 2019-20ಕ್ಕೆ ಎಷ್ಟಾಗಿದೆ ಅಂದ್ರೆ 14.96% ಅಷ್ಟಾಗಿದೆ. ಅಂದ್ರೆ ಆಲ್ಮೋಸ್ಟ್ ನಾವೇನ್ ಮಾಡಿದ್ವಿ ಅಂದ್ರೆ 10% ಪಾಯಿಂಟ್ ವರೆಗೂ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಬಹು ಆಯಾಮದ ಬಡತನವನ್ನ ಕಡಿಮೆ ಮಾಡಿದೀವಿ. ಈ ಒಂದು ವರದಿಯನ್ನ ಏನ್ ಮಾಡಿದಾರೆ ಅಂದ್ರೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಷನ್ಸ್ ಅನ್ನ ರಿಲೀಸ್ ಮಾಡಿದೆ. ಸೊ ನೋಡ್ರಿ, ಈ ವರದಿಯನ್ನ ನೀತಿ ಆಯೋಗದ ರಿಲೀಸ್ ಮಾಡಿದ್ರೆ ಯಾವ ಒಂದು ಟೈಟಲ್ ಒಳಗಡೆ ಅಪ್ಪ ಅಂದ್ರೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಮೂಲಕ ಅದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೀತಿ ಆಯೋಗ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ನಾವೇನ್ ಕರಿತೀವಲ್ಲ, ಅವ್ರು ಏನ್ ಮಾಡಿದ್ರು ಅಂದ್ರೆ ಸೋಮವಾರ ಈ ವರದಿಯನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ವರದಿಯ ಪ್ರಕಾರ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 13.5 ಕೋಟಿ ಜನ ಏನಿದಾರಲ್ಲ ಅವರು ಬಹು ಆಯಾಮದ ಬಡತನದಿಂದ ಹೊರಗಡೆ ಬಂದಿದ್ದಾರೆ. 2014-15 ನೋಡ್ರಿ 2019-20 ಏನಪ್ಪ ಅಂದ್ರೆ
ಒಟ್ಟು 13.5 ಕೋಟಿ ಜನರನ್ನ ನಾವು ಬಹು ಆಯಾಮದ ಬಡತನದಿಂದ ಹೊರಗಡೆ ತಂದಿದ್ದೀವಿ. ಹಾಗಾದ್ರೆ ಯಾವೆಲ್ಲ ಪ್ಯಾರಾಮೀಟರ್ಸ್ ನ ಯೂಸ್ ಯೂಸ್ ಬಳಸಿಕೊಂಡು ಈ ಒಂದು ಬಹು ಆಯಾಮದ ಬಡತನವನ್ನ ಕ್ಯಾಲ್ಕುಲೇಟ್ ಮಾಡಿದಾರೆ ಅಂದ್ರೆ ನೋಡ್ರಿ, ಅದಕ್ಕೋಸ್ಕರ ಇವರು ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ನ ಯೂಸ್ ಮಾಡಿದ್ದಾರೆ. ಯಾವೆಲ್ಲ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡಿದ್ರೆ ಅಂದ್ರೆ ಎಸ್ಪೆಷಲಿ ನೋಡ್ರಿ, ವಿಶ್ವಸಂಸ್ಥೆ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಯುನೈಟೆಡ್ ನೇಷನ್ಸ್ ಏನ್ ಯೂಸ್ ಮಾಡುತ್ತಲ್ಲ ಅದೇ ಪ್ಯಾರಾಮೀಟರ್ಸ್ ನ ಇವರು ಯೂಸ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ ಆರೋಗ್ಯ, ಶಿಕ್ಷಣ ಮತ್ತೆ ಏನ್ ಮಾಡಿದ್ರು ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪ್ಯಾರಾಮೀಟರ್ಸ್ ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಮೂಲ ಸೌಕರ್ಯಗಳಾದಂತ ಈ ಒಂದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತೆ ಯಾವ ತರನಾಗಿ ಅವರು ಜೀವನ ಶೈಲಿ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬಹು ಆಯಾಮದ ಬಡತನವನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಈ ಒಂದು ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಹಳ್ಳಿಯ ಪ್ರದೇಶಗಳಲ್ಲಿ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಹಳ್ಳಿಗಳಲ್ಲಿ ಏನಾಗಿದೆ ಅಂದ್ರೆ ಬಹು ಆಯಾಮದ ಬಡತನ ಏನಪ್ಪಾ ಅಂದ್ರೆ ಬಹಳ ಬೇಗ ಕಮ್ಮಿ ಆಗಿದೆ. ನೋಡ್ರಿ, 2015-16 ಅದು 32.59% ಇದ್ದಿದ್ದು 2020-21 ಎಷ್ಟಾಗಿದೆ ಅಂದ್ರೆ 19.28% ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಬಹು ಆಯಾಮದ ಬಡತನ ನೋಡ್ರಿ ಹಳ್ಳಿಗಳಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಅಂದ್ರೆ ದೊಡ್ಡ ದೊಡ್ಡ ರಾಜ್ಯಗಳಾದಂತ ಬಿಹಾರ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಒಡಿಶಾ, ರಾಜಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ಆಗಿದೆ. ಅದೇ ತರ ನೋಡ್ರಿ, ಡೆಲ್ಲಿ, ಕೇರಳ, ಗೋವಾ ಮತ್ತೆ ತಮಿಳುನಾಡಲ್ಲಿ ಏನಪ್ಪಾ ಅಂದ್ರೆ ಬಹಳ ಕಡಿಮೆ ಜನರು ಏನಪ್ಪಾ ಅಂದ್ರೆ ಬಹು ಆಯಾಮದ ಬಡತನದಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಈ ಅಷ್ಟು 4 ರಾಜ್ಯಗಳಲ್ಲಿ, ಡೆಲ್ಲಿ, ಕೇರಳ, ಗೋವಾ ಮತ್ತೆ ತಮಿಳುನಾಡು ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಬಹಳ ಕಮ್ಮಿ ಜನರು ಏನಪ್ಪಾ ಅಂದ್ರೆ ಬಹು ಆಯಾಮದ ಬಡತನದಿಂದ ಬಳಲ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ಕಡಿಮೆ ಜನ ಬಹು ಆಯಾಮದ ಬಡತನದಿಂದ ಬಳಲ್ತಾ ಇದ್ದಾರೆ. ಅದಾದ್ಮೇಲೆ ಬಿಹಾರ್, ಜಾರ್ಖಂಡ್, ಮೇಘಾಲಯ, ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಬಹಳಷ್ಟು ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬಹು ಆಯಾಮದ ಬಡತನದಿಂದ ಬಳಲ್ತಾ ಇದ್ದಾರೆ. ನೋಡ್ರಿ, 4 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ಜನರು ಬಹು ಆಯಾಮದ ಬಡತನದಿಂದ ಇದ್ರೆ ಕೆಲವೊಂದಿಷ್ಟು ರಾಜ್ಯಗಳಾದಂತ ಬಿಹಾರ್, ಜಾರ್ಖಂಡ್, ಮೇಘಾಲಯ, ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಬಹಳಷ್ಟು ಜನರು ಏನಾಗ್ತಿದ್ದಾರೆ ಅಂದ್ರೆ ಈ ಬಹು ಆಯಾಮದ ಬಡತನದಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಬಹು ಆಯಾಮದ ಬಡತನ ಅನ್ನೋದೇನಿದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ. ಅದೇ ತರ ನೋಡ್ರಿ, ಬಹು ಆಯಾಮದ ಬಡತನ ಈಗ ಶಹರಗಳಲ್ಲಿ ನೋಡೋದಾದ್ರೆ ಅಲ್ಲಿ ಕೂಡ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ನೋಡ್ರಿ, 2015-16 ಅದು 8.065% ಇದ್ರೆ ಈಗ ಅದೆಷ್ಟಾಗಿದೆ ಅಂದ್ರೆ 5.27% ಗೆ ಕಮ್ಮಿ ಆಗಿದೆ. ನೋಡ್ರಿ, ಉತ್ತರ ಪ್ರದೇಶ ಒಂದೇ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಜನರು ಬಹು ಆಯಾಮದ ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಈ ಒಂದು 5 ವರ್ಷದ ಪೀರಿಯಡ್ ಅಲ್ಲಿ ನೋಡ್ರಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 3.43 ಕೋಟಿಯಷ್ಟು ಜನ ಏನಪ್ಪಾ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮದ ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಆಮೇಲೆ ನೋಡ್ರಿ, ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡಿದ್ರಪ್ಪ ಅಂದ್ರೆ ನೀತಿ ಆಯೋಗದ ವೈಸ್ ಚೇರ್ಮನ್ ಆದಂತ ಸುಮನ್ ಬೇರಿ ಅವರು ರಿಲೀಸ್ ಮಾಡ್ತಾರೆ. ಆಮೇಲೆ ಈ ರಿಪೋರ್ಟ್ ಅನ್ನ ಯಾವ್ದ್ರ ಮೇಲೆ ಪ್ರಿಪೇರ್ ಮಾಡಿದ್ರಪ್ಪ ಅಂದ್ರೆ ಇತ್ತೀಚೆಗೆ ಇರುವಂತ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಥವಾ ನಾವು NFHS ಅಂತ ಏನ್ ಕರಿತೀವಿ, 2019-20 ಆ ಒಂದು ದತ್ತಾಂಶದ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಬಹು ಆಯಾಮದ ಬಡತನವನ್ನ ಇಲ್ಲಿ ಮೆಜರ್ ಮಾಡಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಷನ್ ನ ಯಾವ ತರನಾಗಿ ಮಾಡಿದ್ರೆ ಅಂದ್ರೆ ಏನು ವಿಶ್ವಸಂಸ್ಥೆ ತನ್ನ ಮೆಥಡಾಲಜಿನ ಯೂಸ್ ಮಾಡ್ಕೊಳ್ಳುತ್ತೆ ಅದೇ ತರನ ಅಂತ ಮೆಥಡಾಲಜಿನ ಬಳಸ್ಕೊಂಡು ಇವ್ರು ಏನ್ ಮಾಡಿದಾರೆ ಅಂದ್ರೆ ಬಹು ಆಯಾಮದ ಬಡತನವನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅಂದ್ರೆ ಜಾಗತಿಕವಾಗಿ ಯಾವ ತರನಾಗಿ ನಾವು ಬಹು ಆಯಾಮದ ಬಡತನವನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದೇ ತರನ ಅಂತ ಟೆಕ್ನಾಲಜಿನ ಇವರು ಕೂಡ ಬಳಸಿದ್ದಾರೆ. ಇದರಲ್ಲಿ ನೋಡ್ರಿ, 12 ಪ್ಯಾರಾಮೀಟರ್ಸ್ ಅನ್ನ ಯೂಸ್ ಮಾಡಿದ್ರೆ ಇವು ಏನಪ್ಪಾ ಅಂದ್ರೆ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಮತ್ತೇನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ನಾವು ಯಾವ ತರನಾಗಿ ಜೀವನ ಶೈಲಿ ನಡೆಸ್ತಾ ಇದ್ದೀವಿ ಅದ್ರ ಮೇಲೆ ಏನಾಗಿದ್ದಾವಂದ್ರೆ ಆಧಾರವಾಗಿಟ್ಕೊಂಡು ಇವರು ರಿಪೋರ್ಟ್ ಅನ್ನ ತಯಾರು ಮಾಡಿದ್ದಾರೆ. ಈ 12 ಪ್ಯಾರಾಮೀಟರ್ಸ್ ಏನಿದೆ ಅಂದ್ರೆ ನೋಡ್ರಿ, ಫಸ್ಟ್ನೇದ್ ಇರೋದು ನ್ಯೂಟ್ರಿಷನ್ಸ್ ಅಂದ್ರೆ ಪೋಷಕಾಂಶ, ಎರಡನೇದ್ ಏನಪ್ಪಾ ಅಂದ್ರೆ ಚೈಲ್ಡ್ ಅಂಡ್ ಅಡಲ್ಟ್ ಸೆನ್ಸ್ ಮೊರ್ಟಾಲಿಟಿ ಅಂದ್ರೆ ನೋಡ್ರಿ ಮಕ್ಕಳು ಮತ್ತೆ ವಯಸ್ಕರ ಒಂದು ಮರಣ ಏನಿದೆ ಅದೆಷ್ಟಿದೆ. ಆಮೇಲೆ ಮ್ಯಾಟರ್ನಲ್ ಹೆಲ್ತ್, ತಾಯಂದಿರ ಆರೋಗ್ಯ ಯಾವ ತರನಾಗಿದೆ. ಆಮೇಲೆ ನೋಡ್ರಿ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದ್ರೆ ಎಷ್ಟು ವರ್ಷಗಳವರೆಗೆ ಅವರು ಶಾಲೆಗೆ ಹೋಗ್ತಾರೆ, ಸ್ಕೂಲ್ ಅಟೆಂಡೆನ್ಸ್ ಎಷ್ಟು ಶಾಲೆಗೆ ಅವರು ಅಟೆಂಡ್ ಆಗ್ತಾರೆ. ಜೊತೆಗೆ ನೋಡ್ರಿ ಕುಕಿಂಗ್ ಫ್ಯೂಲ್ ಅಂದ್ರೆ ಅವರು ಕ್ಲೀನ್ ಎನರ್ಜಿನ ಯೂಸ್ ಮಾಡ್ತಿದಾರ ಅಥವಾ ಇನ್ನೂ ಕೂಡ ಅವ್ರು ಏನಪ್ಪಾ ಅಂದ್ರೆ ಪಳೆಯುಳಿಕೆ ಇಂಧನಗಳಾದಂತ ಕಟ್ಟಿಗೆಗಳನ್ನ ಯೂಸ್ ಮಾಡ್ಕೊಂಡು ಅಡಿಗೆಯನ್ನ ತಯಾರು ಮಾಡ್ತಿದಾರ. ಜೊತೆಗೆ ನೋಡ್ರಿ ಸ್ಯಾನಿಟೇಷನ್ ಅಂದ್ರೆ ಅವರು ನೈರ್ಮಲೀಕರಣ ಎಷ್ಟು ಚೆನ್ನಾಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಕುಡಿಯುವ ನೀರನ್ನ ಯಾವ ತರನಾಗಿ ಬಳಸ್ತಾರೆ. ಆಮೇಲೆ ನೋಡ್ರಿ ಎಲೆಕ್ಟ್ರಿಸಿಟಿ ಅಂದ್ರೆ ಮನೆಗೆ ಇನ್ನೂ ಕೂಡ ಪ್ರಾಪರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇದೆಯೋ ಇಲ್ವೋ. ಅದಾದ್ಮೇಲೆ ಹೌಸಿಂಗ್, ಅವ್ರು ಇನ್ನೂ ವೆಲ್ ಕನ್ಸ್ಟ್ರಕ್ಟೆಡ್ ಮನೇಲಿ ಬದುಕ್ತಿದ್ರು ಅಥವಾ ಕಚ್ಚಾ ಮನೇಲಿ ಬದುಕ್ತಾ ಇದ್ರು. ಆಮೇಲೆ ಅವರ ಅಸೆಟ್ ಏನಿದೆ, ಬ್ಯಾಂಕ್ ಅಕೌಂಟ್ಸ್ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಏನ್ ಮಾಡಿದ್ರು ಅಂದ್ರೆ ಈ 12 ಪ್ಯಾರಾಮೀಟರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮದ ಬಡತನವನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ವರದಿ ಪ್ರಕಾರ ನೋಡ್ರಿ, 2015-16 ಮತ್ತೆ 2019-21 ನಡುವೆ ಏನಪ್ಪಾ ಅಂದ್ರೆ ಈ ಒಂದು ಬಹು ಆಯಾಮದ ಬಡತನ ಇದೆಯಲ್ಲ ಅದೆಷ್ಟು ಕಮ್ಮಿ ಆಗಿದೆ ಅಂದ್ರೆ 0.117 ಇಂದ ಏನಪ್ಪಾ ಅಂದ್ರೆ 0.006 ವರೆಗೂ ಅದು ಕಮ್ಮಿ ಆಗಿದೆ. ಆಮೇಲೆ ನೋಡ್ರಿ ಇಂಟೆನ್ಸಿಟಿ ಆಫ್ ದ ಪಾವರ್ಟಿ ಅಂದ್ರೆ ಎಷ್ಟು ಬಡತನ ಇರುತ್ತೆ ಅಂದ್ರೆ ನೋಡ್ರಿ ಎಷ್ಟು ಗೌರವವಾದ ಬಡತನ ಇರುತ್ತಲ್ಲ ಅದೇನಪ್ಪಾ ಅಂದ್ರೆ 47% ಇಂದ 44% ಕಮ್ಮಿ ಆಗಿದೆ.
ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ನ್ಯಾಷನಲ್ ಎಂಪಿಐ ಇರೋದ್ರಿಂದ ಅಂದ್ರೆ ನಮ್ದೇ ರಾಷ್ಟ್ರದ ಒಂದು ಬಹು ಆಯಾಮದ ಬಡತನ ಸೂಚ್ಯಂಕ ಇರೋದ್ರಿಂದ ಇಲ್ಲೇನ್ ಗೊತ್ತಾಗುತ್ತೆ ಅಂದ್ರೆ ಯಾಕೆ ನಮ್ಮಲ್ಲಿ ಇನ್ನೂ ಕೂಡ ಬಡತನ ಇದೆ, ಇದಕ್ಕೆ ನಾವೆಲ್ಲ ಏನೆಲ್ಲ ಸೊಲ್ಯೂಷನ್ಸ್ ಗಳನ್ನ ಹುಡುಕೋಬಹುದು. ಜೊತೆಗೆ ನೋಡ್ರಿ ಡಿಸ್ಟ್ರಿಕ್ಟ್ ವೈಸ್ ನಾವೇನಪ್ಪ ಅಂದ್ರೆ ಈ ಒಂದು ನ್ಯಾಷನಲ್ ಎಂಪಿಐ ನ ರಿಲೀಸ್ ಮಾಡೋದ್ರಿಂದ ನಾವು ಕೆಲವೊಂದಿಷ್ಟು ಆದ್ಯತೆಗಳನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವೆಲ್ಲ ಜಿಲ್ಲೆಗಳು ಬಹು ಆಯಾಮದ ಬಡತನದಲ್ಲಿ ಹಿಂದುಳಿದಿದ್ದಾವೆ ಅಂತ ಜಿಲ್ಲೆಗಳಿಗೆ ನಾವು ಪ್ರಿಯಾರಿಟೈಸನ್ ಮಾಡಿಕೊಂಡು ಆ ಜಿಲ್ಲೆಯನ್ನ ನಾವು ಯಾವ ತರನಾಗಿ ಬಹು ಆಯಾಮದ ಬಡತನದಿಂದ ಮುಕ್ತಿಯನ್ನ ಗೊಳಿಸಬಹುದು ಆ ಒಂದು ಎಫರ್ಟ್ ಅನ್ನು ಕೂಡ ನಾವಿಲ್ಲಿ ಮಾಡಬಹುದಾಗಿದೆ. ಇದರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಇಂಡಿಕೇಟರ್ಸ್ ಮತ್ತೆ ಡೈಮೆನ್ಷನ್ಸ್ ಅನ್ನು ಕೂಡ ನಾವು ಯೂಸ್ ಮಾಡಬಹುದು. ಆಮೇಲೆ ನೋಡ್ರಿ ಈ ರಿಸಲ್ಟ್ಸ್ ಏನಿದೆಯಲ್ಲ ಇವು ಏನ್ ಮಾಡ್ತಾವ ಅಂದ್ರೆ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಕೊಡುತ್ತೆ. ಅಂದ್ರೆ ನೋಡ್ರಿ ನಾಳೆ ಯಾರಾದ್ರೂ ಪಾಲಿಸೀಸ್ ಮಾಡ್ತಾ ಇದ್ರೆ ಮತ್ತೆ ಕಮ್ಯುನಿಟಿಗೆ ಇನ್ನು ರೀಚ್ ಆಗ್ತಾ ಇದ್ರೆ ಅಲ್ಲೇನ್ ಮಾಡಬಹುದಪ್ಪ ಅಂದ್ರೆ ಇನ್ನು ಕೂಡ ಹೆಚ್ಚಿನದಾಗಿ ಅವ್ರು ಏನ್ ಮಾಡಬಹುದು ಅಂದ್ರೆ ಹೇಳ್ಬಹುದಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲೇನಾಗುತ್ತಂದ್ರೆ ಬಹು ಆಯಾಮದ ಬಡತನ ಏನಿದೆ ಈ ಬಹು ಆಯಾಮದ ಬಡತನವನ್ನ ನಾವು ಡಿಸ್ಟ್ರಿಕ್ಟ್ ವೈಸ್ ಕೊಡೋದ್ರಿಂದ ಏನ್ ಆದ್ಯತೆಗಳಿದೆ ಆ ಆದ್ಯತೆಗಳು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು ಯಾವ ತರನಾಗಿದೆಯಪ್ಪ ಅಂದ್ರೆ ನಾವು ಬಹು ಆಯಾಮದ ಬಡತನದ ಆದ್ಯತೆಗಳನ್ನ ಕೊಡೋದ್ರಿಂದ ಯಾವ್ದಾದ್ರು ಜಿಲ್ಲೆ ತುಂಬಾ ಹಿಂದುಳಿದ್ರೆ ಅದನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಮುಂದುಗಡೆ ತರಬಹುದಾಗಿದೆ. ಅದೇ ತರನ ನೋಡ್ರಿ ಇಲ್ಲಿ ನಾವೇನ್ ಮಾಡಬಹುದಪ್ಪ ಅಂದ್ರೆ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಈಗ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆಲ್ಲ ಆ ಗುರಿಗಳ ಪ್ರಕಾರ ನಾವು ಬಹು ಆಯಾಮದ ಬಡತನ ಗುರಿಗಳನ್ನ ಇಟ್ಕೊಂಡಿರೋದ್ರಿಂದ ಏನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ನಮಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ. ಹಾಗಾಗಿ ನೋಡ್ರಿ ನಮಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು 2030ಕ್ಕೆ ಏನು ಅಚೀವ್ ಮಾಡ್ಬೇಕಲ್ಲ ಅದನ್ನ ಅಚೀವ್ ಮಾಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಅಥವಾ ಆರ್ಟಿಕಲ್ ಏನಿದೆ ಅಂದ್ರೆ ಅ ಬಿಲ್ ದಟ್ ಫೆನ್ಸಸ್ ಇನ್ ದ ರೈಟ್ ಟು ಇನ್ಫಾರ್ಮೇಶನ್ಸ್. ಅಂದ್ರೆ ಈಗ ನೋಡ್ರಿ ಈಗೇನ್ ಡಿಪಿಆರ್ ಬಿಲ್ ಅನ್ನ ತರ್ತಾ ಇದ್ದಾರೆ, ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ ಡಿಪಿಡಿಪಿ ಬಿಲ್ ಅಂತ ನಾವೇನ್ ಕರಿತೀವಲ್ಲ, ಇದರಿಂದ ಏನಾಗ್ತಿದೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಒಳಗಡೆ ನೋಡ್ರಿ ಏನು ನಮಗೆ ಕೆಲವೊಂದಿಷ್ಟು ಪರ್ಸನಲ್ ಇನ್ಫಾರ್ಮೇಶನ್ ಸಿಗ್ತಿತ್ತಲ್ಲ ಅದಕ್ಕೆ ಈಗ ಏನಾಗ್ತಿದ್ರೆ ಅಂದ್ರೆ ಬೇಲಿಯನ್ನ ಹಾಕ್ತಾ ಇದಾರೆ. ಅ ಬಿಲ್ ದಟ್ ಫೆನ್ಸಸ್ ಇನ್ ದ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಒಳಗೆ ನಮ್ಗೆ ಏನ್ ಸಿಗ್ತಿತ್ತಲ್ಲ ಅದಕ್ಕೂ ಕೂಡ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಫೆನ್ಸಿಂಗ್ ಅಥವಾ ಬೇಲಿಯನ್ನ ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಬಟ್ ಅದೇನಪ್ಪ ಅಂದ್ರೆ ತುಂಬಾ ಎನ್ಸಿಪಿಸಿಆರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನ್ಯಾಷನಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ರೈಟ್ಸ್ ಅಥಾರಿಟಿ ಏನ್ ಹೇಳಿತಂದ್ರೆ ಈ ತರನಾಗಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಒಳಗಡೆ ಏನಪ್ಪ ಅಂದ್ರೆ ಸರ್ಟನ್ ಕ್ಲಾಸ್ ಇತ್ತು, ಆ ಕ್ಲಾಸ್ ಅನ್ನ ಈಗ ಡಿಪಿಡಿಪಿ ಬಿಲ್ ತೆಗೆದಾಕ್ತಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಇನ್ ಡೆಪ್ತ್ ಆಗಿ ಅದನ್ನ ಅನಾಲಿಸಿಸ್ ಮಾಡ್ತಿದ್ವಿ. ಯಾಕಂದ್ರೆ ಈ ಒಂದು ಎಡಿಟೋರಿಯಲ್ ಅನ್ನ ಬರೆದವ್ರು ನೋಡ್ರಿ ಶೈಲೇಶ್ ಗಾಂಧಿ ಅಂತ, ಇವ್ರೇನಾಗಿದ್ರು ಅಂದ್ರೆ ಫಾರ್ಮರ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್, ಅಂದ್ರೆ ಇವರು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ನೋಡ್ರಿ ಸುದ್ದಿಯಲ್ಲಿ ಇರೋದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಾಡಿದೆ ಅಂದ್ರೆ ಈ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆಲ್ಲ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಜೊತೆಗೆ ನೋಡ್ರಿ ಈ ಒಂದು ಮಾನ್ಸೂನ್ ಸೆಷನ್ ಏನಿದೆ ಮಳೆಗಾಲದ ಅಧಿವೇಶನದಲ್ಲಿ ಅದೇನ್ ಮಾಡ್ತಿದ್ದೆ ಅಂದ್ರೆ ಟೇಬಲ್ ಅನ್ನ ಮಾಡ್ತಾ ಇದೆ, ಅಂದ್ರೆ ಅದನ್ನ ಅಧಿವೇಶನದಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಈ ಡ್ರಾಫ್ಟ್ ಬಿಲ್ ಏನಿದೆ ಅಂದ್ರೆ ಕರಡು ಪ್ರತಿ ಅಂತ ನಾವೇನ್ ಕರಿತೀವಲ್ಲ ಆ ಕರಡು ಪ್ರತಿಯನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಡಿಸೆಂಬರ್ 2022ರಲ್ಲಿ ಸಾರ್ವಜನಿಕರಿಗೆ ಬಿಟ್ಟಿದ್ರು. ಆದ್ರೆ ಫೈನಲ್ ಏನಿದೆ ಅಂದ್ರೆ ಈಗ ಫೈನಲ್ ಆಗಿ ಏನ್ ಪ್ರಿಪೇರ್ ಮಾಡಿದ್ರಲ್ಲ ಅದನ್ನ ಇನ್ನೂ ಕೂಡ ಪಬ್ಲಿಕ್ಗೆ ಬಿಟ್ಟಿಲ್ಲ. ಆದ್ರೆ ನೋಡ್ರಿ ಸಾರ್ವಜನಿಕರಿಗೆ ಇಲ್ಲಿ ಕನ್ಸರ್ನ್ ಇರೋದೇನು ಕಾಳಜಿ ಇರೋದೇನಪ್ಪ ಅಂದ್ರೆ ಎರಡು ಪ್ರೊವಿಜನ್ಸ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಿಲ್ಲ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಡೆಮೋಕ್ರಸಿಗೆ ರಿಗ್ರೆಷನ್ಸ್ ಆಗುತ್ತೆ, ಅಂದ್ರೆ ಡೆಮೋಕ್ರಸಿಗೆ ಹಿನ್ನಡೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಯಾವೆಲ್ಲ ಎರಡು ಪ್ರೊವಿಜನ್ಸ್ ನಾವಿಲ್ಲಿ ಚೇಂಜ್ ಮಾಡಬೇಕು, ಅದನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಯಾಕೆ ಡೆಮೋಕ್ರಸಿಗೆ ಅಥವಾ ಪ್ರಜಾಪ್ರಭುತ್ವಕ್ಕೆ ಇಲ್ಲಿ ಹಿನ್ನಡೆ ಆಗುತ್ತೆ ಅಂತ ನಾವು ನೋಡೋಣ. ಈಗ ನೋಡ್ರಿ ಜಾರಿ ಆಗ್ತಿರುವಂತ ಒಂದು ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ ಕಾಯ್ದೆ ಏನಿದೆ ಅದೇನಾದ್ರೂ ಜಾರಿಗೆ ಬಂದ್ರೆ ನೋಡ್ರಿ ನಮ್ಮ ಭಾರತದ ಪ್ರಜೆಗಳಿಗಿರುವಂತ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆಯಲ್ಲ ಅದು ವೀಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಯಾವಾಗ ಬಂತಪ್ಪ ಅಂದ್ರೆ ಅಕ್ಟೋಬರ್ 12, 2005 ಜಾರಿಗೆ ಬರುತ್ತೆ. ಇದು ನೋಡ್ರಿ ಪಾರದರ್ಶಕತೆ ತರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಇರುವಂತ ಒಂದು ಬೆಸ್ಟ್ ಕಾನೂನು ಅಂತ ನಾವು ಹೇಳ್ಬೋದು. ಅಂದ್ರೆ ನಾವೇನಾದ್ರೂ ಪಾರದರ್ಶಕತೆಯನ್ನ ಬಯಸ್ತಾ ಇದ್ರೆ ಸರ್ಕಾರದಲ್ಲಿ ಅದಕ್ಕಿರುವಂತ ಒಳ್ಳೆಯ ಕಾನೂನು ಆಗಿದೆ. ಇಲ್ಲೇನಪ್ಪ ಅಂದ್ರೆ ಇದು ನಾಗರಿಕರಿಗೆ ಸಬಲೀಕರಣ ಮಾಡುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಅವರ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾತ್ರ ಏನಂತ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ರಾಜರು ಭಾರತದ ಓನರ್ ಅಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಪ್ರಜೆಗಳು ಭಾರತದ ಓನರ್ ಅಂತ ಇದು ತೋರಿಸಿಕೊಡುತ್ತೆ. ಆಮೇಲೆ ನೋಡ್ರಿ ಈ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಂದಿದ್ದು ಕೂಡ ಏನಪ್ಪಾ ಅಂದ್ರೆ ಇಲ್ಲೊಂದು ಚಳವಳಿ ನಡೆಯುತ್ತೆ, ಮಜುಮ್ದಾರ್ ಮಜದೂರ್ ಕಿಸಾನ್ ಶಕ್ತಿ ಸಂಘಟನೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ರೂರಲ್ ರಾಜಸ್ಥಾನ ಅಥವಾ ಹಳ್ಳಿಗಾಡಿನ ರಾಜಸ್ಥಾನದಲ್ಲಿ ಫೈಟಿಂಗ್ ಅನ್ನ ಮಾಡ್ತಾರೆ, ಈ ಒಂದು ಕರಪ್ಷನ್ ವಿರುದ್ಧ ಹೋರಾಡ್ಬೇಕಾದ್ರೆ. ನೋಡ್ರಿ ಅದೇನಾಗುತ್ತೆ ಅಂದ್ರೆ 2004ರಲ್ಲಿ ಕಾನೂನಾಗಿ 2005ಕ್ಕದು ಜಾರಿಗೆ ಬರುತ್ತೆ. ಸೊ ನೋಡ್ರಿ ಕಾನೂನು ಬರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಜಾಸ್ತಿ ಡಿಸ್ಕಷನ್ಸ್ ನಡೀತು, ಮತ್ತೆ ಎಲ್ಲಾ ಪಾರ್ಟಿಯವ್ರದ್ದು ಒಂದು ಪಾರ್ಲಿಮೆಂಟರಿ ಕಮಿಟಿ ಮಾಡಿದ್ರು. ನಾನು ನಿನ್ನೆ ಡಿಸ್ಕಸ್ ಮಾಡ್ದಂಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನಿರುತ್ತೋ ಆ ತರನಾಗಿ ಕಮಿಟೀಸ್ ಅನ್ನ ಮಾಡಿ ಅವರು ಡಿಸ್ಕಷನ್ ಮಾಡಿ ಇಲ್ಲೇನ್ ಪ್ರೊವಿಷನ್ಸ್ ಬರ್ಬೇಕಲ್ಲ ಅವನ್ನ ಕೇರ್ಫುಲ್ ಆಗಿ ಡ್ರಾಫ್ಟ್ ಮಾಡಿದ್ದಾರೆ. ಈ ಒಂದು ಪ್ರಿಯಾಂಬಲ್ ಏನಿದೆ ರೈಟ್ ಟು ಇನ್ಫಾರ್ಮೇಶನ್ ಪ್ರಿಯಾಂಬಲ್ ನೋಡ್ರಿ ಕೆಲವೊಂದಿಷ್ಟು
ಎಲಗೆಂಟ್ಲಿ ಸ್ಟೇಟ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪಿಟಿಕೆಯಲ್ಲಿ ನೋಡ್ರಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಏನ್ ಬೇಕಪ್ಪ ಅಂದ್ರೆ ಇನ್ಫಾರ್ಮ್ ಸಿಟಿಸನ್ಸ್, ಅಂದ್ರೆ ನೋಡ್ರಿ ತಿಳಿದುಕೊಂಡಂತ ನಾಗರಿಕರು, ಅಂದ್ರೆ ಅವ್ರ ಮಾಹಿತಿ ಇರುವಂತ ಪ್ರಜೆಗಳು ಬೇಕಾಗತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ಅವರ ಸರ್ಕಾರದಲ್ಲಿ ಎಷ್ಟು ಪಾರದರ್ಶಕತೆ ಇದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಭಾರತದಲ್ಲಿ ಇದೀವಿ ಅಂದ್ರೆ ಭಾರತದ ಸರ್ಕಾರದಲ್ಲಿ ಎಷ್ಟು ಪಾರದರ್ಶಕ ಇದೆ ಅಂತ ನಮಗೆ ಗೊತ್ತಾಗಬೇಕಾಗತ್ತೆ. ಈ ತರನಾಗಿ ಮಾಡೋದ್ರಿಂದ ನೋಡ್ರಿ ನಾವು ಆ ಸರ್ಕಾರವನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಅಕೌಂಟೇಬಲ್ ಮಾಡಬಹುದು. ಅಂದ್ರೆ ಎಷ್ಟು ಹಣವನ್ನ ಖರ್ಚು ಮಾಡಿದರೆ, ಯಾವ್ದಕ್ಕೋಸ್ಕರ ಖರ್ಚು ಮಾಡಿದರೆ ಅಂತ ಅಕೌಂಟೇಬಿಲಿಟಿನ ಮಾಡಬಹುದು. ಜೊತೆಗೆ ಏನಿಲ್ಲಿ ಕರಪ್ಷನ್ ನಡೀತಾ ಇದೆ, ಅಂದ್ರೆ ಇಲ್ಲೇನೆ ನೋಡ್ರಿ ಭ್ರಷ್ಟಾಚಾರ ನಡೀತಾ ಇದೆಲ್ಲ, ಅದನ್ನು ಕೂಡ ನಾವು ಇಲ್ಲೇನ್ ಮಾಡ್ಬೋದು ಅಂದ್ರೆ ಕಮ್ಮಿ ಮಾಡಬಹುದು. ಹಾಗಾಗಿ ಈ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನ್ ಮಾಡ್ತಪ್ಪ ಅಂದ್ರೆ ಸರ್ಕಾರವನ್ನು ಇನ್ನೂ ಕೂಡ ಏನಪ್ಪ ಅಂದ್ರೆ ಎಫಿಷಿಯಂಟ್ ಆಗಿ ಕೆಲಸ ಮಾಡೋದಕ್ಕೆ, ಅಂದ್ರೆ ಇನ್ನೂ ಕೂಡ ಅವ್ರ ಏನಪ್ಪ ಅಂದ್ರೆ ಅವ್ರ ಸಾಮರ್ಥ್ಯದಿಂದ ಕೆಲಸ ಮಾಡೋದಕ್ಕೆ, ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವದ ಐಡಿಯಾಸ್ ಏನಿದೆ ಆ ಐಡಿಯಾಸ್ ಅನ್ನ ಕನ್ಸರ್ವ್ ಮಾಡೋದಕ್ಕೆ ಅಥವಾ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನೋಡ್ರಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ಇವರು ಅಕ್ಟೋಬರ್ 12, 2005 ಏನ್ ಮಾಡಿದ್ರಪ್ಪ ಅಂದ್ರೆ ಜಾರಿಗೆ ತಂದ್ರು. ಇಲ್ಲಿ ನೋಡ್ರಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತಂದ ಮೇಲೆ ಏನಪ್ಪ ಅಂದ್ರೆ ಸರ್ಕಾರ ಮತ್ತೆ ಸರ್ಕಾರದಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿರೋ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಪವರ್ ಏನ್ ಕೊಟ್ಟಿದ್ದಾರೆ ಭಾರತದ ಪ್ರಜೆಗಳಿಗೆ, ಏನು ಒಂದು ಅಧಿಕಾರ ಕೊಟ್ಟಿದ್ರಲ್ಲ ಅಧಿಕಾರವನ್ನ ಡಿನೈನ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಭಾರತದ ಪ್ರಜೆಗಳು ಏನ್ ಮಾಡಿದ್ರಪ್ಪ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಯನ್ನ ತಿಳ್ಕೊಳ್ಳೋ ಹಕ್ಕನ್ನ ಮೀನು ಯಾವ ತರನಾಗಿ ನೀರನ್ನ ಬಳಸುತ್ತಲ್ಲ ಆ ತರನಾಗಿ ಬಳಸ್ತಾ ಹೋದ್ರು. ಸೊ ನೋಡ್ರಿ ಬಹಳಷ್ಟು ಒಂದು ಅಫಿಷಿಯಲ್ಸ್ ಏನಿದ್ದಾರೆ, ಅಧಿಕಾರಿಗಳು ಏನಿದಾರಲ್ಲ, ಕೆಲವೊಂದಿಷ್ಟು ಡಿವೈಸಸ್ ಅನ್ನ ಯೂಸ್ ಮಾಡ್ಕೊಂಡು ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಇಲ್ಲೇನ್ ನಮ್ಗೆ ಕಾನೂನಾತ್ಮಕವಾಗಿ ಸಿಕ್ಕಂತ ಹಕ್ಕನ್ನ ನಮ್ಗೆ ಕೊಡ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಭಾರತದ ನಾಗರಿಕರಿಗೆ ಏನಪ್ಪಾ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಒಳಗಡೆ ಏನಪ್ಪಾ ಅಂದ್ರೆ ಎಲ್ಲಾ ಮಾಹಿತಿನೂ ಕೊಡಬೇಕು, ಸರ್ಕಾರದಲ್ಲಿ ಏನಾಗ್ತಿದೆಯಲ್ಲ ಎಲ್ಲಾ ಮಾಹಿತಿನ ಕೊಡ್ಬೇಕಂತಿತ್ತು. ಅದನ್ನ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬೇರೆ ಬೇರೆ ಡಿವೈಸಸ್ ಅನ್ನ ಯೂಸ್ ಮಾಡಿ ಅಥವಾ ಬೇರೆ ಬೇರೆ ಮೆಥಡ್ಸ್ ಅನ್ನ ಯೂಸ್ ಮಾಡಿ, ರೀಸನ್ಸ್ ಅನ್ನ ಯೂಸ್ ಮಾಡಿ ಏನಪ್ಪಾ ಅಂದ್ರೆ ನಾಗರಿಕರಿಗೆ ತಮ್ಮ ಹಕ್ಕನ್ನ ಕೊಡ್ತಾ ಇರ್ಲಿಲ್ಲ. ಇದರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಏನು ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೋಡ್ರಿ ಏನು ಸರ್ಕಾರ ತಪ್ಪು ಮಾಡ್ತಾ ಇದೆ ಮತ್ತೆ ಏನಲ್ಲಿ ಭ್ರಷ್ಟಾಚಾರ ನಡೀತಿದೆಯಲ್ಲ ಅದನ್ನ ಎಕ್ಸ್ಪೋಸ್ ಮಾಡಕ್ಕಿರುವಂತ ವ್ಯವಸ್ಥೆನೂ ಕೂಡ ಅವರು ಹಾಳು ಮಾಡ್ತಾ ಇದ್ರು. ಆದ್ರೆ ನೋಡ್ರಿ ಈ ಒಂದು ಕಾನೂನಲ್ಲಿ ಏನಪ್ಪಾ ಅಂದ್ರೆ ಒಂದು ಡಿಫಾಲ್ಟ್ ಮೋಡ್ ಏನು ಅಂದ್ರೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅಥವಾ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಸರ್ಕಾರದಲ್ಲಿ ಯಾವೆಲ್ಲ ಇನ್ಫಾರ್ಮೇಶನ್ಸ್ ಇದೆ ಅನ್ನೋದು ಗೊತ್ತಾಗಬೇಕು. ಅಂದ್ರೆ ಸರ್ಕಾರದಲ್ಲಿ ಯಾವೆಲ್ಲ ಮಾಹಿತಿಗಳು ನಮಗೆ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕು. ಆಮೇಲೆ ನೋಡ್ರಿ ಇವುಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಕ್ಯಾಟಗರಿ ವೈಸ್ ಮಾಡ್ತಾ ಹೋಗಿದ್ದಾರೆ. ಆದ್ರೆ ಎಲ್ಲಾ ಸರ್ಕಾರದ ಮಾಹಿತಿ ಕೂಡ ಪ್ರತಿಯೊಬ್ಬ ನಾಗರಿಕನಿಗೆ ಗೊತ್ತಿರಬೇಕು ಮತ್ತೆ ಅವ್ರು ಯಾವಾಗ ಕೇಳ್ತಾರೆ ಅದನ್ನು ಕೊಡೋದೇನಪ್ಪ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಒಳಗಡೆ ಬಂದಂತ ಮಾಹಿತಿ ಆಗಿದೆ. ಆದ್ರೆ 10 ಕ್ಯಾಟಗರಿ ಇನ್ಫಾರ್ಮೇಶನ್ಸ್ ಏನಿದೆ ಅಂದ್ರೆ ನಿಮ್ಗೆ 10 ಕ್ಯಾಟಗರಿ ಒಳಗೆ ಏನ್ ಮಾಹಿತಿ ಇರುತ್ತಲ್ಲ ಅವುಗಳನ್ನ ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ಇಂಟ್ರೆಸ್ಟ್ ಇಂದ ಅಥವಾ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡೋದಕ್ಕೋಸ್ಕರ ನೋಡ್ರಿ ಸಾರ್ವಜನಿಕರಿಗೆ ಎಕ್ಸಾಮ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಈ 10 ಕ್ಯಾಟಗರಿ ಮಾಹಿತಿಯನ್ನ ನಾವು ಸಾರ್ವಜನಿಕರಿಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ಈ 10 ಕ್ಯಾಟಗರಿನ ನೋಡ್ರಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಸೆಕ್ಷನ್ 8 ಕ್ಲಾಸ್ 1 ಒಳಗಡೆ ಮಾಡಿದ್ದಾರೆ. ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದಾರಲ್ಲ ಅದರೊಳಗೆ ಸೆಕ್ಷನ್ 8 ಕ್ಲಾಸ್ 1 ಒಳಗಡೆ ಏನಪ್ಪಾ ಅಂದ್ರೆ ಈ 10 ಕ್ಯಾಟಗರಿನ ಇಟ್ಟಿದ್ದಾರೆ. ಈ 10 ಕ್ಯಾಟಗರಿಯನ್ನು ಕೂಡ ಅವ್ರು ಏನಪ್ಪಾ ಅಂದ್ರೆ 10 ಸೆಕ್ಷನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ 10 ಸಬ್ಸೆಕ್ಷನ್ ಅನ್ನ ಅವ್ರು ಏನ್ ಮಾಡಿದ್ರೆ ಅಂದ್ರೆ A to J ಅಂತ ಮಾಡಿದ್ದಾರೆ. ಅಂದ್ರೆ A1 ಆದ್ರೆ B2 ಆಗುತ್ತೆ, ಅದೇ ತರನಾಗಿ A to J 10 ಸಬ್ಸೆಕ್ಷನ್ ಅನ್ನ ಮಾಡಿ ಈ 10 ವಿಷಯಗಳ ಮೇಲೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಾವೇನಂದ್ರೆ ಈ ಒಂದು ಭಾರತದ ಪ್ರಜೆಗಳಿಗೆ ಮಾಹಿತಿನ ಕೊಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಯಾಕೆ ಕೊಡಲ್ಲ ಅಂದ್ರೆ ಕೆಲವೊಂದಿಷ್ಟು ಹಿತಾಸಕ್ತಿಗೋಸ್ಕರ, ಆಮೇಲೆ ಏನಪ್ಪಾ ಅಂದ್ರೆ ಸರ್ಕಾರ ತುಂಬಾ ಸ್ಮೂತ್ ಆಗಿ ಕೆಲಸ ಮಾಡೋದಕ್ಕೋಸ್ಕರ ನಾವೇನಂದ್ರೆ ನಾಗರಿಕರಿಗೆ ಈ ಮಾಹಿತಿಯನ್ನ ಕೊಡಲ್ಲ ಅಂತ ಅವರು ಹೇಳಿದ್ದಾರೆ. ಇದರಲ್ಲಿ ನೋಡ್ರಿ ಅತಿ ಹೆಚ್ಚಾಗಿ ಬಳಸಿರುವಂತ ಸೆಕ್ಷನ್ ಯಾವ್ದಪ್ಪ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸೆಕ್ಷನ್ 8 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ J ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೊ ನೋಡ್ರಿ ಇದನ್ನ ಅವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲೇನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ಸೆಕ್ಷನ್ ಪ್ರಕಾರ ಏನಂದ್ರೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಏನಿರುತ್ತೆ ಅಂದ್ರೆ ನಿಮ್ಮ ವೈಯಕ್ತಿಕ ಮಾಹಿತಿ ಏನಿರುತ್ತಲ್ಲ ಅದೇನಪ್ಪ ಅಂದ್ರೆ ಸಾರ್ವಜನಿಕರ ಆಕ್ಟಿವಿಟೀಸ್ಗೆ ಅಥವಾ ಸಾರ್ವಜನಿಕರ ಚಟುವಟಿಕೆಗಳಿಗೆ ಸಂಬಂಧ ಇಲ್ಲ ಅಂದ್ರೆ ಅದನ್ನ ನೀವೇನ್ ಮಾಡಂಗಿಲ್ಲ ಅಂದ್ರೆ ಡಿಸ್ಕ್ಲೋಸ್ ಮಾಡುವಂತಿಲ್ಲ ಅಂತ ಹೇಳಿತ್ತು. ಅಂದ್ರೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನ ಯಾವುದೇ ತರನಾಗಿ ಸಾರ್ವಜನಿಕ ಚಟುವಟಿಕೆಗಳಿಗೆ ಸಂಬಂಧ ಇಲ್ಲ ಅಂದ್ರೆ ಅದು ನಮ್ಮ ಪ್ರೈವೇಸಿಗೆ ದಾಳಿ ಮಾಡ್ತಾ ಇದ್ರೆ, ಅಂದ್ರೆ ಪ್ರತಿಯೊಬ್ಬನು ನಾಗರಿಕನು ಪ್ರೈವೇಸಿನೂ ಕೂಡ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಅವರ ಪ್ರೈವೇಸಿಗೆ ಅದು ದಾಳಿ ಮಾಡ್ತಾ ಇತ್ತಂದ್ರೆ ಅಂತ ಒಂದು ಮಾಹಿತಿಯನ್ನ ನೀವು ಡಿಸ್ಕ್ಲೋಸ್ ಮಾಡ್ಬೇಡ ಅಂತ ಹೇಳಿದ್ರು. ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಕೂಡ ಇತ್ತು ಯಾವ ತರ ನೀವು ಡಿನೈ ಮಾಡಬಹುದು ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವ ವ್ಯಕ್ತಿ ಏನ್ ಮಾಹಿತಿ ಕೊಡಬಾರ್ದು ಅಂತ ಹೇಳ್ತಾರೆ. ಈಗ ನೋಡ್ರಿ ಒಬ್ಬ ಸರ್ಕಾರಿ ಅಧಿಕಾರಿ ಮಾಹಿತಿ ಕೊಡಬಾರ್ದು ಅಂತ ಇದ್ರೆ ಅವನೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಆಸಿಡ್ ಟೆಸ್ಟ್ ಅನ್ನ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಏನಿದು ಆಸಿಡ್ ಟೆಸ್ಟ್ ಅಂದ್ರೆ ನೋಡ್ರಿ ಈ ಒಂದು ಟೆಸ್ಟ್ ಪ್ರಕಾರ ಅಥವಾ ಈ ಒಂದು ಕಾನೂನಿನ ಪ್ರಕಾರ ಏನಪ್ಪ ಅಂದ್ರೆ ಯಾವ ಒಂದು ಮಾಹಿತಿಯನ್ನ ನೋಡ್ರಿ ಸಂಸತ್ತು ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್,
ಅಂದ್ರೆ ಸಂಸತ್ತಿಗೆ ಮತ್ತೇನಪ್ಪ ಅಂದ್ರೆ ರಾಜ್ಯಗಳ ವಿಧಾನಸಭೆಗೆ ಕೊಡಕ್ಕಾಗಲ್ಲ ಅಂತ ಒಂದು ಮಾಹಿತಿನ ನೋಡ್ರಿ ಯಾವುದೇ ಪರ್ಸನ್ಗೂ ಕೂಡ ನಾವು ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನೊಬ್ಬ ಅಧಿಕಾರಿ ಇದ್ದೆ ಏನೋ ಒಂದು ಮಾಹಿತಿಯನ್ನ ಕೇಳಿದ್ರು ಆ ಮಾಹಿತಿಯನ್ನ ನಾನು ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೂ ಕೊಡಕ್ಕಾಗಲಿಲ್ಲ ಅಥವಾ ರಾಜ್ಯ ಸರ್ಕಾರದ ವಿಧಾನಸಭೆಗಳಿಗೂ ಕೂಡ ಕೊಡಕ್ಕಾಗಲಿಲ್ಲ ಅಂದ್ರೆ ಅಂತ ಮಾಹಿತಿಯನ್ನ ನಾನು ಏನಪ್ಪ ಅಂದ್ರೆ ಯಾವುದೇ ವ್ಯಕ್ತಿಗೂ ಕೂಡ ಏನಪ್ಪ ಅಂದ್ರೆ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಅಂದ್ರೆ ಅದು ನನ್ನ ಪರ್ಸನಲ್ ರಿಲೇಟೆಡ್ ಇರುತ್ತೆ ಹಾಗಾಗಿ ನಾನು ಯಾವ ವ್ಯಕ್ತಿ ಕೂಡ ಏನಪ್ಪ ಅಂದ್ರೆ ಆ ಮಾಹಿತಿನ ಇಲ್ಲಿ ಹಂಚ್ಕೊಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಏನ್ ವೈಯಕ್ತಿಕ ಮಾಹಿತಿ ಇದೆಯಲ್ಲ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಎಕ್ಸಾಮ್ ಮಾಡ್ತಾ ಇದಾರೆ ಅಂದ್ರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿನ ಇಲ್ಲಿ ಎಕ್ಸಾಮ್ ಮಾಡ್ತಿದ್ದಾರೆ ಅದೇನಪ್ಪ ಅಂದ್ರೆ ಯಾವುದೇ ತರನಾಗಿ ಸಾರ್ವಜನಿಕ ಚಟುವಟಿಕೆಗಳಿಗೆ ಸಂಬಂಧ ಇಲ್ಲ ಅಂದ್ರೆ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧ ಇಲ್ಲ ಅಂದ್ರೆ ಆಮೇಲೆ ನೋಡ್ರಿ ಈ ಒಂದು ಮಾಹಿತಿಯಿಂದ ನೋಡ್ರಿ ಯಾವ ವ್ಯಕ್ತಿಯ ಒಂದು ನೀವು ಮಾಹಿತಿಯನ್ನ ಕೇಳಿರ್ತಾರಲ್ಲ ಆ ಒಂದು ಅಧಿಕಾರಿಯ ಒಂದು ಪ್ರೈವೇಸಿ ಏನಿದೆ ಆ ಪ್ರೈವೇಸಿಗೆ ಏನಾದ್ರೂ ನೋಡ್ರಿ ಅದು ಚ್ಯುತಿ ತರ್ತಾ ಇದ್ರೆ ಅಥವಾ ಅಲ್ಲಿ ದಾಳಿ ಮಾಡ್ತಾ ಇದ್ರೆ ಅಂತ ಒಂದು ಮಾಹಿತಿನ ನೀವೇನಪ್ಪ ಅಂದ್ರೆ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಏನು ಒಂದು ಮಾಹಿತಿಯನ್ನ ನೀವು ಸಂಸತ್ತಿಗೆ ಕೊಡಕ್ಕಾಗಲ್ಲ ರಾಜ್ಯ ಸರ್ಕಾರ ರಾಜ್ಯಗಳ ವಿಧಾನಸಭೆ ಕೊಡಕ್ಕಾಗಲ್ಲ ಅಂತ ಮಾಹಿತಿಯನ್ನ ನೀವೇನಪ್ಪ ಅಂದ್ರೆ ಯಾವುದೇ ಒಂದು ವ್ಯಕ್ತಿಗೂ ಕೂಡ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಿಮಗೆ ಗೊತ್ತು 2017ರಲ್ಲಿ ಏನಪ್ಪ ಅಂದ್ರೆ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಒಂದು ಜಜ್ಮೆಂಟ್ ಬರುತ್ತೆ ರೈಟ್ ಟು ಪ್ರೈವೇಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತೇಳಿ ಹಾಗಾಗಿ ಈ ಒಂದು ಕಾನೂನಿಗೆ ಏನಪ್ಪ ಅಂದ್ರೆ ಏನೀಗ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸೆಕ್ಷನ್ 8 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ ಜೆ ಇದೆಯಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಪುಷ್ಟಿ ಕೊಡುವಂತೆ 2017ರಲ್ಲಿ ಬಂದಂತ ಜಜ್ಮೆಂಟ್ ಕೂಡ ತನ್ನ ಏನ್ ಮಾಡುತ್ತಂದ್ರೆ ಬಲವನ್ನ ಪಡಿಸ್ತಾ ಇದೆ ಇಲ್ಲಿ ನೋಡ್ರಿ ಈ ಒಂದು ಅಧಿಕಾರಿಗಳಿಗೆ ಸಹಾಯ ಮಾಡೋದಕ್ಕೆ ಜೊತೆಗೆ ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಕಮಿಷನರ್ ಯಾರು ಇರ್ತಾರೆ ಅಂದ್ರೆ ಯಾರು ಮಾಹಿತಿಯನ್ನ ಕೊಡುವಂತ ಕಮಿಷನರ್ಸ್ ಇರ್ತಾರೆ ಅವರಿಗೆ ಆಯುಕ್ತರು ಇರ್ತಾರಲ್ಲ ಅವರಿಗೆ ಅಥವಾ ಜಡ್ಜ್ಗೆ ಏನಪ್ಪ ಅಂದ್ರೆ ಒಂದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ನೋಡ್ರಿ ಸ್ಪೆಷಲ್ ಪ್ರೊವಿಷನ್ ಅನ್ನ ಕೊಟ್ಟಿದ್ದಾರೆ ಯಾವ ತರನಾಗಿ ನೀವು ಆಸಿಡ್ ಟೆಸ್ಟ್ ಅನ್ನ ಪರ್ಫಾರ್ಮ್ ಮಾಡಬೇಕು ಅನ್ನೋದಕ್ಕೆ ಸ್ಪೆಷಲ್ ಪ್ರೊವಿಷನ್ ಅನ್ನ ಕೊಟ್ಟಿದ್ದಾರೆ ಸೊ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಕೆಲವೊಂದು ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಮ ಪರ್ಸನಲ್ ಮಾಹಿತಿನ ಇಲ್ಲಿ ನೀವು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಸೆಕ್ಷನ್ 8 ಕ್ಲಾಸ್ ಸಬ್ಸೆಕ್ಷನ್ 1 ಕ್ಲಾಸ್ ಜೆ ಅನ್ನ ಯೂಸ್ ಮಾಡಬಹುದು ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಹೇಳಿಕೆಯನ್ನ ಕೊಡಬೇಕಾಗತ್ತೆ ಏನ್ ಹೇಳಿಕೆ ಕೊಡಬೇಕಾಗತ್ತೆ ಅಂದ್ರೆ ಹಿ ಆರ್ ಶಿ ವುಡ್ ನಾಟ್ ಗಿವ್ ದಿಸ್ ಇನ್ಫಾರ್ಮೇಶನ್ ಟು ದ ಪಾರ್ಲಿಮೆಂಟ್ ಅಂದ್ರೆ ಯಾವ ಒಂದು ಮಾಹಿತಿಯನ್ನ ಕೇಳಿರ್ತಾರಲ್ಲ ಆ ಮಾಹಿತಿನ ಏನಪ್ಪ ಅಂದ್ರೆ ಅವನು ಅಥವಾ ಅವಳು ಆ ಮಾಹಿತಿನ ಏನಪ್ಪ ಅಂದ್ರೆ ಸಂಸತ್ತಿಗೆ ನಾವು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ ಅದ್ರ ಮೇಲೆ ಏನಪ್ಪ ಅಂದ್ರೆ ಅವರಿಗೆ ಈ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಸೆಕ್ಷನ್ 8 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ ಜೆ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಎಕ್ಸಾಂಪ್ಷನ್ ಅನ್ನ ಕೊಡ್ತಾರೆ ಬಹಳಷ್ಟು ಜನರು ನೋಡ್ರಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಏನಪ್ಪ ಅಂದ್ರೆ ಈ ಒಂದು ಸೆಕ್ಷನ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇಲ್ಲ ಅಂದ್ರೆ ಡಿಸ್ಕ್ಲೋಸ್ ಅನ್ನ ಮಾಡ್ತಾ ಇಲ್ಲ ಅಂದ್ರೆ ನೋಡ್ರಿ ಈ ಒಂದು ಕಾನೂನು ಏನಿದೆಯಲ್ಲ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಬ್ಲೈಂಡ್ ಆಗಿ ಯೂಸ್ ಮಾಡ್ತಿದ್ರು ಅಂದ್ರೆ ಅದನ್ನ ಏನಪ್ಪ ಅಂದ್ರೆ ಬ್ಲೈಂಡ್ ಆಗಿ ಯೂಸ್ ಮಾಡ್ತಿದ್ರೆ ಅಂತ ಹೇಳ್ತಿರ್ಬಹುದು ಸೊ ಅದು ನಮ್ಮ ಪರ್ಸನಲ್ ಇದೆಯೋ ಇಲ್ವೋ ಸಾರ್ವಜನಿಕರ ಹಿತಾಸಕ್ತಿಗೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋದ್ ಬಿಟ್ಟು ಏನಪ್ಪ ಅಂದ್ರೆ ಸುಮ್ನೆ ಹೆಚ್ಚು ಕವರ್ ಆಗಿ ಏನ್ ಮಾಡ್ತಿದ್ರು ಅಂದ್ರೆ ಇದೇ ಸೆಕ್ಷನ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದಾರೆ ಇನ್ ಕೇಸ್ ನೋಡ್ರಿ ಅದು ಪರ್ಸನಲ್ ಮಾಹಿತಿ ಇಲ್ಲ ಅಂದ್ರೂ ಕೂಡ ಏನಪ್ಪ ಅಂದ್ರೆ ಈ ಸೆಕ್ಷನ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದಾರೆ ಆಮೇಲೆ ನೋಡ್ರಿ ಇಲ್ಲಿ ಯಾವ ತರನ ಅಂತ ಮಾಹಿತಿಯನ್ನ ಈ ಒಂದು ಸೆಕ್ಷನ್ ಅನ್ನ ಯಾಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ನೋಡ್ರಿ ಯಾವ್ದೆಲ್ಲ ಕಾನೂನಿನ ಬಾಹಾರವಾಗಿದೆ ಅಂದ್ರೆ ಇಲ್ಲೀಗಲ್ ಆಕ್ಟಿವಿಟೀಸ್ ಇದೆ ಅದನ್ನ ಕವರ್ ಮಾಡೋದಕ್ಕೆ ಜೊತೆಗೆ ನೋಡ್ರಿ ಯಾವ್ದೆಲ್ಲ ಆರ್ಬಿಟರಿ ಆಕ್ಷನ್ಸ್ ತಗೊಂಡಿದ್ರೆ ಅದನ್ನ ಕವರ್ ಮಾಡೋದಕ್ಕೆ ಮತ್ತೆ ಯಾರೆಲ್ಲ ನೋಡ್ರಿ ಭ್ರಷ್ಟಾಚಾರಿಗಳಿದ್ದಾರೆ ಅವ್ರನ್ನ ಕವರ್ ಮಾಡೋದಕ್ಕೆ ಜೊತೆಗೆ ನೋಡ್ರಿ ಸರ್ಕಾರದ ಅಧಿಕಾರಿಗಳು ಏನ್ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ದಾರೆ ಅಂದ್ರೆ ಕಾನೂನಿನ ಬಾಹಾರವಾಗಿ ಏನ್ ಚಟುವಟಿಕೆಗಳನ್ನ ಮಾಡಿದ್ರಲ್ಲ ಅವುಗಳನ್ನೆಲ್ಲ ಕವರ್ ಮಾಡೋದಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸೆಕ್ಷನ್ 8 ಕ್ಲಾಸ್ 1 ಕ್ಲಾಸ್ ಜೆ ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸೊ ನೋಡ್ರಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಏನಿರ್ತಾರಲ್ಲ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಟೋಟಲ್ ನಂಬರ್ ಆಫ್ ಆನ್ಯುವಲ್ ಪರ್ಫಾರ್ಮೆನ್ಸ್ ಆಫ್ ಅಪ್ರೈಸಲ್ ರಿಪೋರ್ಟ್ಸ್ ಅಂದ್ರೆ ಐಎಎಸ್ ಅಧಿಕಾರಿಗಳದ್ದು ಆನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ಸ್ ಏನಿರುತ್ತಲ್ಲ ಅದು ಎಷ್ಟಿದೆ ಒಂದು ಕಳೆದ 2, 3, 4 ವರ್ಷದಿಂದ ಅಂತ ಕೇಳಿದಾಗ ಅದನ್ನ ಡಿಸ್ಕ್ಲೋಸ್ ಮಾಡದೇ ಇರೋದು ಸೊ ನೋಡ್ರಿ ಪ್ರತಿಯೊಬ್ಬ ಐಎಎಸ್ ಆಫೀಸರ್ದು ಕೂಡ ಏನಪ್ಪ ಅಂದ್ರೆ ಪ್ರತಿ ವರ್ಷ ಆನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೋಸಲ್ ರಿಪೋರ್ಟ್ ಇರುತ್ತೆ ಅದೆಷ್ಟಿದೆ ಅದನ್ನ ಡಿಸ್ಕ್ಲೋಸ್ ಮಾಡ್ರಿ ಕಳೆದ 4 ವರ್ಷದಿಂದ ಎಷ್ಟಿದೆ ಅದನ್ನ ಡಿಸ್ಕ್ಲೋಸ್ ಮಾಡ್ರಿ ಅಂದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡದೇ ಇರೋದು ಯಾಕೆ ಡಿಸ್ಕ್ಲೋಸ್ ಮಾಡಲ್ಲ ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಇದನ್ನ ಸೆಕ್ಷನ್ 8 ಕ್ಲಾಸ್ 1 ಕ್ಲಾಸ್ ಜೆ ಒಳಗಡೆ ನಾವು ಹಾಕಿದೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದ್ರೊಳಗಡೆ ಬರುತ್ತೆ ಹಾಗಾಗಿ ನಾವು ಅದನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಯಾರಾದ್ರೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ ಅಂದ್ರೆ ಎಂಎಲ್ಎ ಇರ್ತಾರಲ್ಲ ಅವ್ರು ಏನಾದ್ರೂ ಫಂಡ್ ಅನ್ನ ಡಿನೈನ್ ಮಾಡಿದ್ರೆ ಈಗ ಎಂಎಲ್ಎ ಫಂಡ್ ಅಂತ ಪ್ರತಿ ವರ್ಷ ಇಷ್ಟು ಫಂಡ್ ಅನ್ನ ರಿಲೀಸ್ ಮಾಡ್ತಾರಲ್ಲ ಅದರಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಅವರು ಫಂಡ್ ಅನ್ನ ಡಿನೈನ್ ಮಾಡಿದ್ರೆ ಆ ಮಾಹಿತಿಯನ್ನ ಕೊಟ್ರಿ ಅಂದ್ರೆ ಆ ಮಾಹಿತಿಯನ್ನು ಕೂಡ ಕೊಡದೇ ಇರೋದು ಜೊತೆಗೆ ನೋಡ್ರಿ
ಪ್ರೈಮ್ ಮಿನಿಸ್ಟರ್ ಫಂಡ್ ಏನಿದೆ ಅಂದ್ರೆ ಈಗ ಪ್ರಧಾನಮಂತ್ರಿಗಳ ಒಂದು ಫಂಡ್ ಏನಿದೆಲ್ಲ ಅದರಲ್ಲಿ ಯಾರು ಫಲಾನುಭವಿಗಳಿದ್ದಾರಲ್ಲ ಅವರ ಡೀಟೇಲ್ಸ್ ಅನ್ನ ಕೊಟ್ರಿ ಅಂದ್ರೆ ಅದನ್ನು ಸಹ ಕೊಡದೇ ಇರೋದು. ಜೊತೆಗೆ ನೋಡ್ರಿ ಬೋಗಸ್ ಕಾಸ್ಟ್ ಸರ್ಟಿಫಿಕೇಟ್ ಏನಿದೆಲ್ಲ ಇವ್ರು ಯಾರಿದ್ದಾರೆ ಅಂತ ಗುರುತಿಸ್ರಿ ಇವ್ರ ಮಾಹಿತಿಯನ್ನು ಕೊಡ್ರಿ ಅಂದ್ರೆ ಅದನ್ನು ಕೊಡದೇ ಇರೋದು. ಎಜುಕೇಶನ್ ಸರ್ಟಿಫಿಕೇಟ್ ಯಾರು ಬೋಗಸ್ ಮಾಡಿದ್ರೆ ಫೇಕ್ ಇದಾವಲ್ಲ ಅವ್ರ ಮಾಹಿತಿ ಕೊಡಂದ್ರೆ ಕೊಡದೇ ಇರೋದು. ಜೊತೆಗೆ ನೋಡ್ರಿ ಗೋಸ್ಟ್ ಎಂಪ್ಲಾಯ್ಸ್ ಯಾರಿದ್ದಾರೆ ಅಂದ್ರೆ ರಿಯಲ್ ಆಗಿರೋರೆ ಬೇರೆ ಮತ್ತೆ ಇಲ್ಲಿ ಕೆಲಸ ಮಾಡೋರೆ ಬೇರೆ ಇದಾರಲ್ಲ ಅಂತ ಎಂಪ್ಲಾಯ್ಸ್ ಗಳ ಮಾಹಿತಿಯನ್ನು ಕೊಡ್ರಿ ಅಂದ್ರೆ ಕೊಡದೇ ಇರೋದು. ಜೊತೆಗೆ ಏನಪ್ಪಾ ಅಂದ್ರೆ ಗ್ರಾಸ್ ಆರ್ಬಿಟ್ರೇರಿಯನ್ ಅಂಡ್ ಕರಪ್ಷನ್ಸ್ ಇನ್ ಸೆಲೆಕ್ಷನ್ ಆಫ್ ಜಾಬ್ಸ್ ಅಂದ್ರೆ ಈಗ ಉದ್ಯೋಗಗಳನ್ನ ಕೊಡಬೇಕಾದ್ರೆ ಕೆಲವೊಂದಿಷ್ಟೇ ತಪ್ಪು ಉದ್ಯೋಗಗಳನ್ನ ಇಲ್ಲಿ ಉದ್ಯೋಗಾಂಕ್ಷಿಗಳನ್ನ ಏನ್ ಆಯ್ಕೆ ಮಾಡ್ತಾರೆ ಅಂದ್ರೆ ನೋಡ್ರಿ ಬೇಕಂತಲೇ ಏನ್ ಮಾಡೋದಂದ್ರೆ ನ್ಯಾಯವಾದ ವ್ಯಕ್ತಿಯನ್ನು ಬಿಟ್ಟು ಇನ್ನೊಬ್ಬರನ್ನ ಏನ್ ಸೆಲೆಕ್ಟ್ ಮಾಡ್ತಾರಲ್ಲ ಅವುಗಳ ಲಿಸ್ಟ್ ಅನ್ನ ಕೊಡ್ರಿ ಅಂದ್ರೆ ಅದನ್ನು ಕೂಡ ಕೊಡದೇ ಇರೋದು. ಅದೇ ತರನಾಗಿ ಬಹಳಷ್ಟು ಕೇಸ್ಗಳನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಡಿಸ್ ಅಪ್ರಾಪ್ರಿಯೇಟ್ ಅಸೆಟ್ಸ್ ಕಂಪೇರ್ ಟು ದ ಡಿಕ್ಲೇರ್ಡ್ ಇನ್ಕಮ್ ಅಂದ್ರೆ ನಾವೇನ ಆದಾಯವನ್ನ ಘೋಷಿಸಿರ್ತೀವಲ್ಲ ಅದಕ್ಕಿಂತ ಜಾಸ್ತಿ ಏನಿರುತ್ತೆ ಅಂದ್ರೆ ಅವರ ಆಸ್ತಿಗಳಿರುತ್ತೆ. ಅಂದ್ರೆ ನೋಡ್ರಿ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆದಾಯವನ್ನ ಘೋಷಣೆ ಮಾಡ್ಕೋಬೇಕಾಗುತ್ತೆ. ಆದ್ರೆ ಅವ್ರು ಎಷ್ಟು ಆದಾಯವನ್ನ ಘೋಷಣೆ ಮಾಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲಿ ಏನಿರುತ್ತೆ ಅಂದ್ರೆ ಅವರ ಆಸ್ತಿಗಳಿರುತ್ತೆ. ಅದೇ ತರ ನೋಡ್ರಿ ಈ ಒಂದು ಚುನಾಯಿತ ಪ್ರತಿನಿಧಿಗಳ ಅಫಿಡವಿಟ್ಸ್ ಅನ್ನ ವೆರಿಫಿಕೇಶನ್ಸ್ಗೆ ಏನ್ ಮಾಡಿರ್ತಾರಲ್ಲ ಅದರ ಮಾಹಿತಿ ಕೊಡೋಂದ್ರು ಕೂಡ ಕೊಡದೇ ಇರೋದು. ಜೊತೆಗೆ ನೋಡ್ರಿ ಈ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಜಾಬ್ ಸೀಕರ್ ಯಾರಿರ್ತಾರೆ ಉದ್ಯೋಗಾಂಶಗಳು ಏನಿರ್ತಾರೆ ಅವ್ರ ಅಸೆಸ್ಮೆಂಟ್ ಕೊಡ್ರಿ ಅಂದ್ರೆ ಅದನ್ನು ಕೂಡ ಕೊಡದೇ ಇರೋದು. ಅದನ್ನ ಏನ್ ಮಾಡಿರ್ತದೆ ಅಂದ್ರೆ ಅನ್ಫೇರ್ ಆಗಿ ಅಂದ್ರೆ ನ್ಯಾಯಸಮ್ಮತವಾಗಿ ಮಾಡಲ್ಲ, ಬದಲಾಗಿ ನ್ಯಾಯಸಮ್ಮತಿ ಇಲ್ದೇನೆ ಮಾಡಿರ್ತಾರೆ. ಅದೇ ತರ ನೋಡ್ರಿ ಕರಪ್ಷನ್ ಚಾರ್ಜಸ್ ಇರ್ಬೋದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಆಫೀಸರ್ಸ್ ಮೇಲೆ ಅಥವಾ ಒಬ್ಬ ಅಧಿಕಾರಿ ಮೇಲೆ ಏನಾದ್ರೂ ಕರಪ್ಷನ್ ಚಾರ್ಜ್ ಇತ್ತು, ಭ್ರಷ್ಟಾಚಾರದ ಚಾರ್ಜ್ ಇತ್ತು ಅಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ರಿ ಅಂದ್ರೆ ಕೊಡದೇ ಇರೋದು. ಈ ತರನಾಗಿ ಇಲ್ಲಿ ಏನ್ ಮಾಡ್ತಿದ್ರೆ ಅಂದ್ರೆ ಬಹಳಷ್ಟು ಉದಾಹರಣೆಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಇದರಿಂದ ಏನಪ್ಪಾ ಅಂದ್ರೆ ಏನು ಒಂದು ಟ್ರಾನ್ಸ್ಪರೆನ್ಸಿನ ತರಬೇಕಂತ ಈ ಕಾನೂನನ್ನ ತಗೊಂಬಂದಿದ್ರು, ಪಾರದರ್ಶಕತೆ ತರಬೇಕಂತ ಏನ್ ಕಾನೂನು ತಂದಿದ್ರಲ್ಲ ಆ ಪಾರದರ್ಶಕತೆನೇ ಏನಪ್ಪಾ ಅಂದ್ರೆ ಈಗ ಬರ್ತಾ ಇಲ್ಲ. ಆದ್ರೆ ನೋಡ್ರಿ ಕೆಲವೊಬ್ರು ಹಾನೆಸ್ಟ್ ಅಧಿಕಾರಿಗಳು ಏನಿರ್ತಾರೆ ಅಂದ್ರೆ ಯಾರು ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರಲ್ಲ, ಆಮೇಲೆ ಯಾರು ಪ್ರಾಮಾಣಿಕ ಆಯುಕ್ತರು ಇರ್ತಾರಲ್ಲ, ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನೇನ್ ಎಕ್ಸಾಂಪ್ಷನ್ ಅನ್ನ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗೇನೆಲ್ಲ ಈ ಬ್ಲೈಂಡ್ ಆಗಿ ಅಥವಾ ಬ್ಲೈಂಡ್ ಆಗಿ ಏನ್ ಈ ಸೆಕ್ಷನ್ ಅನ್ನ ಯೂಸ್ ಮಾಡ್ತಿರ್ತಾರಲ್ಲ ಅದನ್ನ ಯೂಸ್ ಮಾಡದೇ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಆದ್ರೆ ನೋಡ್ರಿ ಈಗ ಬಂದಿರುವಂತ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ, ಡಿಜಿಟಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ ಅಲ್ಲ, ಇದೇನ್ ಮಾಡ್ತಾ ಇದೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ ಸೆಕ್ಷನ್ 1 ಕ್ಲಾಸ್ ಜೆ ನ ಏನ್ ಮಾಡ್ಬೇಕಂದ್ರೆ ಅಮೆಂಡ್ಮೆಂಟ್ ಅನ್ನ ಮಾಡ್ಬೇಕಂತ ಮಾಡಿದೆ. ಸೊ ನೋಡ್ರಿ ಈ ಒಂದು ಅಮೆಂಡ್ಮೆಂಟ್ ಪ್ರಕಾರ ಏನಪ್ಪಾ ಅಂದ್ರೆ ಯಾವ್ದಾದ್ರು ಪರ್ಸನಲ್ ಮಾಹಿತಿ ಇದ್ರೆ ಅದನ್ನ ಏನಪ್ಪಾ ಅಂದ್ರೆ ತಿಳಿಸೋದಕ್ಕೆ ಅವ್ರ ಏನ್ ಮಾಡಿದ್ರೆ ಅಂದ್ರೆ ಎಕ್ಸಾಮ್ಟ್ ಅನ್ನ ಮಾಡಿದರೆ. ಯಾವುದೇ ತರನಾದ ಪರ್ಸನಲ್ ಮಾಹಿತಿನ ನೀವು ಹಂಚ್ಕೋಬಾರ್ದು ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಿದ್ರೆ ಅಂದ್ರೆ ತಿದ್ದುಪಡಿಗಳನ್ನ ಮಾಡ್ತಿದ್ದಾರೆ. ಈ ಒಂದು ತಿದ್ದುಪಡಿಯನ್ನ ತಂದು ಬಂದ್ರೆ ನೋಡ್ರಿ ಏನೆಲ್ಲ ಮಾಹಿತಿ ಇದೆಯಲ್ಲ ಒಬ್ಬ ಪರ್ಸನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಒಬ್ಬ ಪ್ರಜೆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿನ ನಾವೇನಪ್ಪ ಅಂದ್ರೆ ಲೀಗಲ್ ಆಗಿ ಡಿನೈ ಮಾಡ್ದಂಗ್ ಆಗುತ್ತೆ. ಅಂದ್ರೆ ನೋಡ್ರಿ ಅಧಿಕಾರಿಗೆ ಏನಾದ್ರು ಮಾಹಿತಿ ಇದ್ರೆ ಅದು ಅವ್ರ ಪರ್ಸನಲ್ ಅಂತ ಹೇಳಿ ಮಾಡ್ದಂಗ್ ಆಗುತ್ತೆ, ನಾವು ಡಿನೈನ ಮಾಡ್ದಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಅಧಿಕಾರಿ ಎಷ್ಟು ಆಸ್ತಿ ಪಾಸ್ತಿಗಳನ್ನ ಮಾಡಿದಾನೆ, ಹಿಂದೆ ಎಷ್ಟು ಸೆಟ್ ಇತ್ತು, ಮತ್ತೆ ಈ ಕರಪ್ಷನ್ ಮಾಡಿ ಎಷ್ಟು ಆಸ್ತಿಯನ್ನ ಮಾಡಿದಾನೆ ಅಂತ ನೀವು ಆನ್ ಇನ್ಫಾರ್ಮೇಶನ್ ಅನ್ನ ಕೇಳಿದಾಗ ನೋಡ್ರಿ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅವ್ನ ಮಾಹಿತಿಯನ್ನ ಡಿನೈ ಮಾಡ್ಬೋದು. ಯಾಕಂದ್ರೆ ಅದು ಅವ್ರ ಪರ್ಸನಲ್ ನಾವು ಮಾಹಿತಿಯನ್ನ ಕೊಡಲ್ಲ, ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸೆಕ್ಷನ್ 8 ಕ್ಲಾಸ್ 1 ಕ್ಲಾಸ್ ಜೆ ನ ಎಕ್ಸಾಂಪ್ ಮಾಡಿದೀವಿ ಅಂತ ಇಲ್ಲಿ ಹೇಳ್ಬೋದು. ಆಮೇಲೆ ನೋಡ್ರಿ ಬಹಳಷ್ಟು ಎಲ್ಲ ಏನು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಬಹಳಷ್ಟು ಮಾಹಿತಿಗಳನ್ನ ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ ಡಿನೈ ಮಾಡ್ಬೋದು. ಯಾಕಂದ್ರೆ ಅದನ್ನ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಒಳಗಡೆ ತೆಗೆದುಹಾಕಿದ್ದಾರೆ ಅಂತ ಹೇಳಿ. ಹಾಗಾಗಿ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಾನೂನಿನ ಮೂಲಕ ಏನಪ್ಪಾ ಅಂದ್ರೆ ರೈಟ್ ಟು ಡಿನೈ ಬರುತ್ತೆ. ಅಂದ್ರೆ ಸಾರ್ವಜನಿಕ ಪಬ್ಲಿಕ್ ಇನ್ಫಾರ್ಮೇಶನ್ ಆಕ್ಟ್ ಆಫೀಸರ್ಸ್ ಯಾರಿರ್ತಾರೆ, PIO ಯಾರಿರ್ತಾರಲ್ಲ, ಅವ್ರ ಏನಪ್ಪಾ ಅಂದ್ರೆ ಈ ಕಾನೂನಿನ ಮೂಲಕನೇ ಅವರು ಡಿನೈ ಮಾಡ್ಬೋದು. ಯಾಕಂದ್ರೆ ಇದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಇದು ಯಾವುದೇ ತರನಾಗಿ ಸಾರ್ವಜನಿಕ ಹಿತಾಸಕ್ತಿ ಅಥವಾ ಇನ್ನೊಂದಕ್ಕೆ ಸಂಬಂಧಪಟ್ಟಿಲ್ಲ, ಬದಲಾಗಿ ಇದು ವ್ಯಕ್ತಿಗೆ ಸಂಬಂಧಪಟ್ಟಿದ್ರಿಂದ ಈ ಮಾಹಿತಿಯನ್ನ ನಾವು ನಿಮ್ಗೆ ಕೊಡಕ್ಕಾಗಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳ್ಬೋದು. ಈ ಒಂದು ಪ್ರಪೋಸಲ್ ನೋಡ್ರಿ ಏನಾಗಿದೆ ಅಂದ್ರೆ ಇದೊಂದು ತಂತ್ರಗಾರಿಕೆ ಆಗಿದೆ. ಅಂದ್ರೆ ಈ ಮಾಹಿತಿಯನ್ನ ಏನ್ ಕೊಡ್ತಾ ಇಲ್ಲಲ್ಲ, ಈ ಮಾಹಿತಿಯನ್ನ ಯಾಕೆ ಕೊಡ್ತಾ ಇಲ್ಲಪ್ಪ ಅಂದ್ರೆ ಅದು ಪರ್ಸನಲ್ ಆಗಿದೆ ಅಂತ ಮಾತ್ರ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಆದ್ರೆ ನೋಡ್ರಿ ಈ ತರನಾಗಿ ನೀವು ಮಾಹಿತಿಯನ್ನ ಕೊಡ್ಲಿಲ್ಲ ಅಂದ್ರೆ ಇದೇನಾಗತ್ತಪ್ಪ ಅಂದ್ರೆ ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿಯ ನಮಗೆ ಮಾಹಿತಿ ಸಿಗ್ಲಿಲ್ಲ ಅಂದ್ರೆ, ಒಬ್ಬ ಆಫೀಸರ್ನ ಮಾಹಿತಿ ಸಿಗ್ಲಿಲ್ಲ ಅಂದ್ರೆ, ಅವ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಸರ್ಕಾರ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲೇನಾಗುತ್ತೆ ಅಂದ್ರೆ ಇಲ್ಲೀಗಲ್ ಆಕ್ಟಿವಿಟೀಸ್ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ನಾವು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ತಂದಿದ್ದು ಮುಖ್ಯ ಉದ್ದೇಶ ಏನಿತ್ತು, ಇಲ್ಲಿ ಸರ್ಕಾರದ ಅಕೌಂಟೆಬಿಲಿಟಿನ ಜಾಸ್ತಿ ಮಾಡೋದು ಮತ್ತೆ ಸರ್ಕಾರದಲ್ಲಿ ಪಾರದರ್ಶಕತೆ ಜಾಸ್ತಿ ಮಾಡ್ಬೇಕಂತ ಹೇಳಿ ನಾವೇನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಅಂತ ತಂದಿದ್ವಲ್ಲ ಅದರ ಮುಖ್ಯ ಉದ್ದೇಶವನ್ನ ಇಲ್ಲಿ ಏನಪ್ಪ ಅಂದ್ರೆ ತೆಗೆದುಹಾಕ್ದಂಗ ಆಗುತ್ತೆ.
ಅದೇ ತರ ನೋಡ್ರಿ, ಯಾವಾಗಾದ್ರೂ ನೋಡ್ರಿ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಗೆ ಏನಪ್ಪ ಅಂದ್ರೆ ಯಾವ್ದಾದ್ರೂ ಮಾಹಿತಿನ ಕೊಡಬಾರ್ದು ಅನ್ಸಿದ್ರೆ ಅವನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಅದನ್ನ ಯಾವ್ದಾದ್ರೂ ವ್ಯಕ್ತಿಗೆ ಅದನ್ನ ಜೋಡಿಸಬಹುದು. ಯಾವುದೇ ಮಾಹಿತಿನ ಏನ್ ಮಾಡ್ಬೋದಪ್ಪ ಅಂದ್ರೆ ರಿಲೇಟೆಡ್ ವ್ಯಕ್ತಿಗೆ ಜೋಡಿಸಬಹುದು. ಜೊತೆಗೆ ನೋಡ್ರಿ ಈ ಒಂದು ಡಿಜಿಟಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ, ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆಲ್ಲ, ಇಲ್ಲಿ ಒಬ್ಬ ಪರ್ಸನ್ ಅಥವಾ ವ್ಯಕ್ತಿಗಳನ್ನ ನೋಡ್ರಿ ತುಂಬಾ ವೈಡ್ ಆಗಿ ಡಿಫೈನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ವ್ಯಕ್ತಿಗಳಂದ್ರೆ ಯಾರಪ್ಪ ಅಂದ್ರೆ ಪ್ರತಿಯೊಬ್ಬರು. ಸೊ ಇಲ್ಲಿ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಇಂಡಿವಿಜುವಲ್ಸ್ ಅಂದ್ರೆ ಪ್ರತಿಯೊಬ್ಬರು ನಾಗರಿಕರು. ಜೊತೆಗೆ ನೋಡ್ರಿ ಕಂಪನೀಸ್, ಅದಾದ್ಮೇಲೆ ಸ್ಟೇಟ್ ಅಂದ್ರೆ ರಾಜ್ಯ ಸರ್ಕಾರ, ರಾಜ್ಯ ಅಥವಾ ಕೇಂದ್ರ ಸರ್ಕಾರ. ಸೊ ಇಲ್ಲಿ ವ್ಯಕ್ತಿಗಳಂದ್ರೆ ಯಾರು ಬರ್ತಾರೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆಗಳು ಬರ್ತಾರೆ, ಕಂಪನೀಸ್ ಬರುತ್ತೆ, ಮತ್ತೆ ಸರ್ಕಾರಗಳು ಬರುತ್ತೆ. ಹಾಗಾಗಿ ನೋಡ್ರಿ ಬಹಳಷ್ಟು ಮಾಹಿತಿಯನ್ನು ಇಲ್ಲಿ ಕೊಡದೆ ಇರಬಹುದು, ಎಕ್ಸೆಪ್ಟ್ ಏನಪ್ಪ ಅಂದ್ರೆ ಬಜೆಟ್ ಗೆ ರಿಲೇಟೆಡ್ ಬಿಟ್ಟು ಅಂದ್ರೆ ಏನು ಬಜೆಟ್ ಅನ್ನ ಮಂಡೇಟ್ಸ್ತಾರಲ್ಲ ಆ ಬಜೆಟ್ ಅನ್ನ ಬಿಟ್ಟು ಉಳಿದಂತ ಮಾಹಿತಿಯನ್ನ ನಿಮ್ಗೆ ಕೊಡದೆ ಇರಬಹುದು. ಹಾಗಾಗಿ ನೋಡ್ರಿ ಈಗ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಏನಿದೆಲ್ಲ ಅದು ಮುಂದೆ ಏನಾಗ್ಬೋದಪ್ಪ ಅಂದ್ರೆ ರೈಟ್ ಟು ಡಿನೈ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಯನ್ನ ಕೊಡದೆ ಇರುವಂತ ಕಾಯ್ದೆನೂ ಕೂಡ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಏನ್ ಮಾಡ್ಬೋದಪ್ಪ ಅಂದ್ರೆ ಜಸ್ಟ್ ಇದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವ್ದಾದ್ರೂ ವ್ಯಕ್ತಿಗೆ ಆ ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅನ್ಕೊಂಡ್ರೆ ಆ ಒಂದು ಮಾಹಿತಿನ ಏನಪ್ಪ ಅಂದ್ರೆ ಯಾವ್ದಾದ್ರು ವ್ಯಕ್ತಿಗೆ, ಕಂಪನೀಸ್ಗೆ ಮತ್ತೆ ಸರ್ಕಾರಕ್ಕೆ ರಿಲೇಟ್ ಮಾಡಿದ್ರೆ ಆಯ್ತು, ಆ ಒಂದು ಮಾಹಿತಿನ ಕೊಡಕ್ಕಾಗಲ್ಲ. ಅದರಿಂದ ನಿಮ್ಗೆ ಏನ್ ಟ್ರಾನ್ಸ್ಪರೆನ್ಸಿ ಬರಬೇಕು, ಪಾರದರ್ಶಕತೆ ಬರಬೇಕು, ಆ ಪಾರದರ್ಶಕತೆ ಬರದೇ ಇಲ್ಲ. ಮುಂದೆ ನೋಡ್ರಿ ಈಗೇನ್ ಎಫೆಕ್ಟಿವ್ ಟೂಲ್ ಆಗಿ ನಾವು ಯೂಸ್ ಮಾಡ್ಕೊಂಡು ಪಾರದರ್ಶಕನ ಜಾಸ್ತಿ ಮಾಡ್ತಿದ್ವಲ್ಲ, ಮುಂಬರುವ ದಿನಗಳಲ್ಲಿ ಇದೇನಾಗುತ್ತೆ ಅಂದ್ರೆ ಇನ್ಎಫೆಕ್ಟಿವ್ ಟೂಲ್ ಆಗಿ ಕೆಲಸ ಮಾಡುತ್ತೆ. ಕಳೆದ 18 ವರ್ಷಗಳಲ್ಲಿ ನೋಡ್ರಿ ಯಾವುದೇ ತರನಂತ ಹಾರ್ಮ್ ಅನ್ನ ಇದು ಮಾಡಿಲ್ಲ. ಅಂದ್ರೆ ಯಾವುದೇ ವ್ಯಕ್ತಿಗಾಗ್ಲಿ ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕಾಗ್ಲಿ ಏನಪ್ಪ ಅಂದ್ರೆ ಈ ಒಂದು ಮಾಹಿತಿಯನ್ನ ಕೊಡೋದ್ರಿಂದ, ರೈಟ್ ಟು ಇನ್ಫಾರ್ಮೇಶನ್ ಕೊಡೋದ್ರಿಂದ ನೋಡ್ರಿ ಅವ್ರಿಗೆ ಯಾವುದೇ ತರನಂತ ಚ್ಯುತಿ ಆಗಿಲ್ಲ. ಹಾಗಾಗಿ ಈ ಒಂದು ತಿದ್ದುಪಡಿಯನ್ನ ಏನ್ ಮಾಡಿದಾರೆ, ಇದೇನಪ್ಪ ಅಂದ್ರೆ ಡೆಮೋಕ್ರಸಿನ ರಿಗ್ರೆಷನ್ ಗೆ ತೆಗೆದುಕೊಂಡು ಹೋಗುತ್ತೆ, ಅಂದ್ರೆ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ನಾವೇನ್ ಪಾರದರ್ಶಕತೆ ತರಬೇಕಂತ ಮಾಡಿದ್ವಿ, ಏನ್ ಅಕೌಂಟೆಬಿಲಿಟಿ ಅನ್ನ ತರಬೇಕಂತ ಮಾಡಿದ್ವಿ, ಆ ಅಕೌಂಟೆಬಿಲಿಟಿಗೋಸ್ಕರ ನೋಡ್ರಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ನಾವು ಏನ್ 2005 ಜಾರಿಗೆ ತಂದ್ವಲ್ಲ, ಅದು ಈಗೇನಾಗ್ತಿದೆ ಅಂದ್ರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಮೂಲಕ ಅದೇನಾಗ್ತಿದೆ ಅಂದ್ರೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ. ಇಲ್ಲಿಂದ ಏನಾಗ್ತಿದೆ ಅಂದ್ರೆ ಬಹಳಷ್ಟು ಸರ್ಕಾರಿ ಅಧಿಕಾರಿಗಳದೇನಪ್ಪ ಅಂದ್ರೆ ಅವ್ರೇನಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಮಾಹಿತಿ ಸಿಗಲ್ಲ, ಇನ್ ಕೇಸ್ ಕಂಪನೀಸ್ ಮಾಡಿದ್ರೆ ಅವ್ರ ಮಾಹಿತಿ ಸಿಗಲ್ಲ, ಸರ್ಕಾರ ಭ್ರಷ್ಟಾಚಾರ ಮಾಡಿದ್ರೆ ಸರ್ಕಾರದ ಮಾಹಿತಿ ಸಿಗಲ್ಲ. ಹಾಗಾಗಿ ನಾವೇನಪ್ಪ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹಿನ್ನಡೆಯನ್ನ ಅನುಭವಿಸಿದೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.